नमस्ते। ಎಲ್ಲರಿಗೂ ನಮಸ್ಕಾರ। ಇವತ್ತ ಬಹಮನಿಯ ಸುಲ್ತಾನ ಸಾಮ್ರಾಜ್ಯವನ್ನು ಕುರಿತು ಅಧ್ಯಯನ ಮಾಡೋಣ ಸ್ನೇಹಿತರೆ। ಬಹಮನಿಯ ಸುಲ್ತಾನರು ಎಲ್ಲರಿಗೂ ನಮಸ್ತೆ। ನಮಸ್ಕಾರ। ಕರ್ನಾಟಕ ರಾಜ್ಯವನ್ನು ಆಳಿದಂತ ಇನ್ನೊಂದು ಪ್ರಸಿದ್ಧವಾಗಿರುವಂತ ಮನೆತನ ಯಾವುದಂದ್ರೆ ಅದು ಬಹಮನಿಯ ಸುಲ್ತಾನರು। ಬಹಮನಿಯ ಸುಲ್ತಾನರು ಸಮಾಧಾನವಾಗಿ ಶಾಂತಿಯಿಂದ ಕೇಳಿ ಪಾಠ। ಎಲ್ಲಿ ಹೋಗ್ಬೇಡಿ, ಎಲ್ಲಿ ಜಗತ್ತೇನು ನಿಮ್ ಬಿಟ್ಟು ಎಲ್ಲಿ ಹೋಗಲ್ಲ। ಆರಾಮ್ ಒಂದ್ ತಾಸು ಪಾಠ ಕೇಳಿ ಮತ್ತೆ ನೀವು ಊಟ ಮಾಡುವಂತ್ರಿ ಅಥವಾ ಮಹೇಶ್ ಅವರೇ ನಮಸ್ತೆ, ಐ ಆಮ್ ಫೈನ್। ಸಮಾಧಾನವಾಗಿ ಶಾಂತಿಯಿಂದ ಕೇಳಿ, ನಾ ಇನ್ನು ಪಾಠ ಏನಾದ್ರು ಒಂದ್ ನಿಮಿಷ ಸ್ಟಾಪ್ ಮಾಡ್ತೀನಿ। ಚೆನ್ನಾಗೆಲ್ಲ ಅಟೆಂಡ್ ಆಗಿ ಕ್ಲಾಸ್ಗೆ ಸಮಾಧಾನವಾಗಿ ಕೇಳಿ, ಬರೆದು ಹಂಗ ಹೋಗುದು ಮಾಡಕ್ ಹೋಗ್ಬೇಡಿ। ಸಮಾಧಾನ ಶಾಂತಿಯಿಂದ ಒಂದ್ 15 ಒಂದ್ 20-30 ನಿಮಿಷ ಚಂದ ಕೇಳಿ ಪಾಠ। ಏನಾಗಲ್ಲ, ಇಲ್ಲಿ ಹೋಗಲ್ಲ। ನಮಸ್ತೆ ಕವಿತಾ ಅವ್ರೆ। ಬಹಮನಿಯ ಸುಲ್ತಾನರ ಮೇಲೆ ನೇರವಾದ ಪ್ರಶ್ನೆ ಏನ್ ಕೇಳಿದ್ದಾನೆ ಅಂದ್ರೆ, ದಕ್ಷಿಣ ಭಾರತವನ್ನು ಆಳಿದ ಮೊದಲ ಸ್ವತಂತ್ರ ಮುಸ್ಲಿಂ ಮನೆತನ ಯಾವುದು? ದಕ್ಷಿಣ ಭಾರತವನ್ನು ಆಳಿದ, ಓಕೆ ಓಕೆ, ದಿನ ಕ್ಲಾಸ್ ರೆಗ್ಯುಲರ್ ಆಗಿ ತಗೋತಾ ಇದ್ದೇನೆ। ದಕ್ಷಿಣ ಭಾರತವನ್ನು ಆಳಿದ ಮೊಟ್ಟ ಮೊದಲ ಮುಸ್ಲಿಂ ಸ್ವತಂತ್ರ ಮನೆತನ ಯಾವುದು ಅಂದ್ರೆ, ಅದು ಬಹಮನಿಯ ಸುಲ್ತಾನರು। ದಕ್ಷಿಣ ಭಾರತವನ್ನು ಆಳಿದಂತ ಮೊಟ್ಟ ಮೊದಲ ಇಸ್ಲಾಂ ಮನೆತನ, ಸ್ವತಂತ್ರ ಇಸ್ಲಾಂ ಮನೆತನ ಯಾವುದು ಅಂತ ಪ್ರಶ್ನೆ ಆಗಿದೆ। ಬಹಮನಿಯ ಸುಲ್ತಾನರು ದಕ್ಷಿಣ ಭಾರತವನ್ನಾಳಿದಂತ ಮೊಟ್ಟ ಮೊದಲ ಸ್ವತಂತ್ರ ಮುಸ್ಲಿಂ ಮನೆತನ ಯಾವುದು? ನಮಸ್ತೆ ಶಿವರೆ, ದಕ್ಷಿಣ ಭಾರತವನ್ನಾಳಿದ ಮೊದಲ ಮುಸ್ಲಿಂ ಮನೆತನ ಯಾವುದಂದ್ರೆ, ಅದು ಬಹಮನಿಯ ಸುಲ್ತಾನರು ಸ್ನೇಹಿತರೆ, ಬಹಮನಿಯ ಸುಲ್ತಾನರು। ದಕ್ಷಿಣ ಭಾರತವನ್ನಾಳಿದ ಮೊದಲ ಸ್ವತಂತ್ರ ಮನೆತನ ಅಂದ್ರ ಶಾತವಾಹನರು ದಕ್ಷಿಣ ಭಾರತವನ್ನಾಳಿದ ಮೊದಲ ಸ್ವತಂತ್ರ ಮನೆತನ ಎಂದರೆ ಶಾತವಾಹನರು। ದಕ್ಷಿಣ ಭಾರತವನ್ನಾಳಿದ ಮೊದಲ ಮುಸ್ಲಿಂ ಮನೆತನ ಯಾವುದಂದ್ರೆ, ಅದು ಬಹಮನಿಯ ಸುಲ್ತಾನರು ದಕ್ಷಿಣ ಭಾರತವನ್ನಾಳಿದಂತ ಮೊಟ್ಟ ಮೊದಲ ಮುಸ್ಲಿಂ ಮನೆತನ, ಓಕೆನಾ? ದಕ್ಷಿಣ ಭಾರತವನ್ನಾಳಿದಂತ ಮೊಟ್ಟ ಮೊದಲ ಮುಸ್ಲಿಂ ಮನೆತನ ಯಾವುದಂದ್ರೆ ಬಹಮನಿಯ ಸುಲ್ತಾನರು। ಹಾಗಾದ್ರೆ ಬಹಮನಿ ಸುಲ್ತಾನರ ಸ್ಥಾಪಕ ಯಾರು? ಈ ಮನೆತನದ ರಾಜಧಾನಿ ಈ ಮನೆತನದ ಪ್ರಸಿದ್ಧ ದೊರೆ ಈ ಮನೆತನದ ಪ್ರಸಿದ್ಧ ಮಂತ್ರಿ ಈ ಮನೆತನದ ಕಲೆ ಮತ್ತು ವಾಸ್ತುಶಿಲ್ಪ ಫೇಮಸ್, ರಾಜ್ಯ ಲಾಂಛನ ಬಹಮನಿ ಸುಲ್ತಾನರನ್ನ ಆಳಿದಂತ ಈ ಮನೆತನದ ಸ್ಥಾಪಕ ಯಾರಂದ್ರೆ, ಅಲ್ಲಾವುದ್ದೀನ್ ಗಂಗು ಹಸನ್ ಬಹಮನಿ ಶಾ ಈ ಮನೆತನ ಸ್ಥಾಪಕ ಅಲ್ಲಾವುದ್ದೀನ್ ಗಂಗು ಹಸನ್ ಬಹಮನಿ ಶಾ ಅಥವಾ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನಿ ಶಾ ಈ ಮನೆತನದ ಸ್ಥಾಪಕರು। ಇವರ ರಾಜಧಾನಿ ಯಾವುದಂದ್ರ, ಆರಂಭದಲ್ಲಿ ಕಲ್ಬುರ್ಗಿ, ನಂತರ ಬೀದರ್
ಇವರ ಒಂದು ಪ್ರಸಿದ್ಧವಾಗಿರುವಂತ ರಾಜಧಾನಿ. ಪ್ರಸಿದ್ಧ ದೊರೆ ಯಾರಂದ್ರ ಫಿರೋಜ್ ಶಾ. ಫಿರೋಜ್ ಶಾ ಪ್ರಸಿದ್ಧ ದೊರೆ. ಪ್ರಸಿದ್ಧ ಮಂತ್ರಿ ಯಾರಂದ್ರ ಮೊಹಮ್ಮದ್ ಗವಾನ್. ಮೊಹಮ್ಮದ್ ಗವಾನ್ ಪ್ರಸಿದ್ಧ ಮಂತ್ರಿ ಯಾರಂದ್ರ ಮೊಹಮ್ಮದ್ ಗವಾನ್. ಇವರ ಕಲೆ ಮತ್ತು ವಾಸ್ತುಶಿಲ್ಪ ಯಾವ್ದಂದ್ರ ಇಂಡೋ ಇಸ್ಲಾಮಿಕ್. ಇಂಡೋ ಇಸ್ಲಾಮಿಕ್ ಶೈಲಿ ಇವರ ಕಲೆ ಮತ್ತು ವಾಸ್ತುಶಿಲ್ಪ. ಉದಾಹರಣೆ ಬೀದರ್ದಲ್ಲಿರುವಂತ ಮದರಸ್ ರಾಜ್ಯ ಲಾಂಛನ, ಎತ್ತರದ ಕಮಾನಗಳ ಮೇಲೆ ಅರ್ಧ ಚಂದ್ರಾಕೃತಿ, ಅರ್ಧ ಚಂದ್ರಾಕೃತಿ ಎತ್ತರದ ಕಮಾನಗಳ ಮೇಲೆ. ಹರ್ಷಗೌಡ್ರೆ ನಮಸ್ತೆ. ಹಾಯ್ ಸರ್, ಐ ಎಂ ಹರ್ಷ ಫ್ರಮ್ ಮಂಡೆ. ನೋಡಿ ಇಂಟರ್ನೆಟ್ ನಿಂದ ಮಂಡ್ಯದಿಂದ ಕ್ಲಾಸ್ ನೋಡ್ತಾ ಇದ್ದಾರೆ ನಮ್ಮ ಹರ್ಷ ಅವರು. ರಾಜ್ಯ ಲಾಂಛನ, ಎತ್ತರದ ಕಮಾನಗಳ ಮೇಲೆ ಅರ್ಧ ಚಂದ್ರಾಕೃತಿ. ಸ್ಥಾಪಕರು ಯಾರಂದ್ರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನುಷ್ಯ. ರಾಜಧಾನಿ ಕಲಬುರಗಿ ಮತ್ತು ಬೀದರ್. ಪ್ರಸಿದ್ಧ ದೊರೆ ಫಿರೋಜ್ ಶಾ. ಪ್ರಸಿದ್ಧ ಮಂತ್ರಿ ಮೊಹಮ್ಮದ್ ಗವಾನ್. ಕಲೆ ಮತ್ತು ವಾಸ್ತುಶಿಲ್ಪ, ಇವರ ಮನೆತನದ ಕಲೆ ಅಂದ್ರೆ ಇಂಡೋ ಇಸ್ಲಾಮಿಕ್ ಶೈಲಿ. ರಾಜ್ಯ ಲಾಂಛನ, ಎತ್ತರದ ಕಮಾನಗಳ ಮೇಲೆ ಅರ್ಧ ಚಂದ್ರಾಕೃತಿ. ನಾನಿವತ್ತ ದಕ್ಷಿಣ ಭಾರತವನ್ನಾಳಿದಂತ ಮೊಟ್ಟ ಮೊದಲ ಮುಸ್ಲಿಂ ಮನೆತನ, ದಕ್ಷಿಣ ಭಾರತವನ್ನಾಳಿದಂತ ಮೊಟ್ಟ ಮೊದಲ ಮುಸ್ಲಿಂ ಮನೆತನ ಯಾವುದು ಅಂದ್ರೆ ಅದು ಬಹುಮನಿಯ ಸುಲ್ತಾನರ ಸ್ನೇಹಿತರೆ. ಅನ್ಸರ್ ಐ ಆಮ್ ಫ್ರಮ್ ಮಂಗಳೂರು. ಥ್ಯಾಂಕ್ಸ್. ಓಕೆ, ನೋಟ್ ಮಾಡ್ರಿ ಶಿವ ಅವ್ರೆ, ಯಾದಗಿರಿ ಶಿವ ಅವ್ರೆ, ನೋಟ್ ಮಾಡಿ. ನೀವು ನೋಟ್ ಮಾಡ್ತಾ ಇದ್ದೀರಿ ಅಂದ್ರೆ ಜಗತ್ತಿನ ಎಂಟನೇ ಅದ್ಭುತ ಇದು ನಮ್ಮ ಶಿವಣ್ಣ ಅವರು. ಸ್ಥಾಪಕರು ಅಲ್ಲಾವುದ್ದೀನ್ ಗಂಗು ಹಸನ್ ಬಹುಮನುಷ್ಯ. ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನುಷ್ಯ. ರಾಜಧಾನಿ ಕಲಬುರಗಿ ಮತ್ತು ಬೀದರ್. ಪ್ರಸಿದ್ಧ ದೊರೆ ಫಿರೋಜ್ ಶಾ. ಫಿರೋಜ್ ಶಾ ಪ್ರಸಿದ್ಧ ಮಂತ್ರಿ ಮೊಹಮ್ಮದ್ ಗವಾನ್. ಮೊಹಮ್ಮದ್ ಗವಾನ್ ಮೊಹಮ್ಮದ್ ಗವಾನ್ ಕಲೆ ಇಂಡೋ ಇಸ್ಲಾಮಿಕ್ ಶೈಲಿ. ರಾಜ್ಯ ಲಾಂಛನ, ಎತ್ತರದ ಕಮಾನಗಳ ಮೇಲೆ ಅರ್ಧ ಚಂದ್ರಾಕೃತಿ. ದಕ್ಷಿಣ ಭಾರತವನ್ನಾಳಿದಂತ ಮೊಟ್ಟ ಮೊದಲ ಮುಸ್ಲಿಂ ಮನೆತನ, ದಕ್ಷಿಣ ಭಾರತವನ್ನಾಳಿದ ಮೊದಲ ಸ್ವತಂತ್ರ ಇಸ್ಲಾಂ ಮನೆತನ ಯಾವುದು ಅಂದ್ರೆ ಅದು ಬಹುಮನಿಯ ಸುಲ್ತಾನರು. ಬಹುಮನಿಯ ಸುಲ್ತಾನರು ಸ್ಥಾಪಕರು ಅಲ್ಲಾವುದ್ದೀನ್ ಗಂಗು ಹಸನ್ ಬಹುಮನುಷ್ಯ. ರಾಜಧಾನಿ ಕಲಬುರಗಿ, ನಂತರ ಬೀದರ್. ಪ್ರಸಿದ್ಧ ದೊರೆ ಫಿರೋಜ್ ಶಾ. ಪ್ರಸಿದ್ಧ ಮಂತ್ರಿ ಮೊಹಮ್ಮದ್ ಗವಾನ್. ಕಲೆ ಇಂಡೋ ಇಸ್ಲಾಮಿಕ್ ಶೈಲಿಯ ಕಲೆ. ರಾಜ್ಯ ಲಾಂಛನ ಎತ್ತರದ ಕಮಾನಗಳ ಮೇಲೆ ಅರ್ಧ ಚಂದ್ರಾಕೃತಿ. ಎತ್ತರದ ಕಮಾನಗಳ ಮೇಲೆ ಅರ್ಧ ಚಂದ್ರಾಕೃತಿ. ಸಮಾಧಾನ ಕೇಳಿ ಸ್ನೇಹಿತರೆ. ಬಹುಮನಿಯ ಸುಲ್ತಾನರು. ಇವತ್ತೇನ್ ನಾವು ಕಲಬುರಗಿ ಅಂತ ಕರಿತೀವಲ್ಲ, ಇಪ್ಪು ಕಲಬುರಗಿ ಎಲ್ಲಿದೆ? ಇಲ್ಲಿ ಕಲಬುರಗಿ. ಕಲಬುರಗಿ ತಮ್ಮ ರಾಜಧಾನಿಯನ್ನ ಮಾಡಿಕೊಂಡಿದ್ರು ಆರಂಭದಲ್ಲಿ. ಕಲಬುರಗಿಯಿಂದ ನಂತರ ಬೀದರ್ಗೆ ತಮ್ಮ ರಾಜಧಾನಿಯನ್ನು ವರ್ಗಾವಣೆ ಮಾಡ್ಕೋತಾರೆ. ಉತ್ತರ ಕರ್ನಾಟಕದ ಒಂದು ವಿಶಿಷ್ಟವಾಗಿರುವಂತ ಮನೆತನ ಅದು ಬಹುಮನಿಯ ಸುಲ್ತಾನ ಮನೆತನ. ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಅದು ಕಲಬುರಗಿ, ನಂತರ ಬೀದರ್. ಸ್ಥಾಪಕರು ಯಾರಂದ್ರೆ ಆಗಲೇ ಹೇಳಿದೆ ನಿಮ್ಗೆ, ಅಲ್ಲಾವುದ್ದೀನ್ ಹಸನ್ ಬಹುಮನುಷ್ಯ. ಅಲ್ಲಾವುದ್ದೀನ್ ಗಂಗು ಹಸನ್ ಬಹುಮನುಷ್ಯ. ಈತನ ಮೂಲ ಹೆಸರು ಜಾಫರ್ ಖಾನ್. ಈತನ ಮೂಲ ಹೆಸರು ಏನಂದ್ರೆ ಜಾಫರ್ ಖಾನ್. ಹಸನ್ ಗಂಗು ಅಂತ ಕರಿತಿದ್ರು. ಗಂಗು ಅಂದ್ರೆ ಏನು? ಹಿಂದೂ ಹೆಸರು ಇದೊಂದು, ಬ್ರಾಹ್ಮಣ ಜ್ಯೋತಿಷ್ಯ. ಗಂಗು ಅನ್ನುವಂತ ವ್ಯಕ್ತಿ, ನಾ ಹೇಳ್ತೀನಿ ಇತಿಹಾಸಕಾರನಾಗಿರುವಂತ ತಬತ್ಬಾ ಅನ್ನುವಂತ ಇತಿಹಾಸಕಾರ ಮತ್ತು ನಿಜಾಮುದ್ದೀನ್ ಬಕ್ಷಿಯಾರ್ ಪ್ರಕಾರ, ನಿಜಾಮುದ್ದೀನ್ ಬಕ್ಷಿಯಾರ್ ಅನ್ನುವಂತ ಒಂದು ಒಬ್ಬ ವ್ಯಕ್ತಿ, ತಬತ್ತಾ ಮತ್ತು ನಿಜಾಮುದ್ದೀನ್ ಬಕ್ಷಿಯಾರ್ ಪ್ರಕಾರ ಮೂಲತಃ ಈತ ದೆಹಲಿಯ ಗಂಗು ಬ್ರಾಹ್ಮಣ ಜ್ಯೋತಿಷ್ಯನ ಮನೆಯಲ್ಲಿ ಸೇವೆಯಲ್ಲಿದ್ದನು ಅಂತ. ಯಾರು ಅಂತಂದ್ರೆ ಈ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನುಷ್ಯ ಮೂಲತಃ ಈತ ದೆಹಲಿಯ ಗಂಗು ಬ್ರಾಹ್ಮಣ ಜ್ಯೋತಿಷ್ಯನ ಮನೆಯಲ್ಲಿ ಸೇವೆಯಲ್ಲಿದ್ದನು. ಸ್ನೇಹಿತರೆ ಕೇಳಿಸ್ತಾ ಇದೆಯಾ? ಮೂಲತಃ ಈತ ದೆಹಲಿಯ ಗಂಗು ಬ್ರಾಹ್ಮಣ ಜ್ಯೋತಿಷ್ಯನ ಮನೆಯಲ್ಲಿ ಸೇವೆಯಲ್ಲಿದ್ದನು. ಅವನ ಸಹಾಯದಿಂದ ದೆಹಲಿಯ ಸುಲ್ತಾನರಾದ ಮೊಹಮ್ಮದ್ ಬಿನ್ ತುಗ್ಲಕ್ನ ಸೇವೆಯಲ್ಲಿ ತೊಡಗ್ತಾನೆ. ಈತ ಇವನನ್ನು ದಕ್ಕನಿ ಸುಬೇದಾರನಾಗಿ ನೇಮಕ ಮಾಡ್ತಾನೆ. ಯಾರು ಅಂತಂದ್ರೆ ಅಲ್ಲಾವುದ್ದೀನ್ ಗಂಗು ಹಸನ್ ಬಹುಮನುಷ್ಯ. ಇವೊಬ್ಬ ಸಾಮಾನ್ಯ ಹುಡುಗ. ಅಲ್ಲಿ ಉತ್ತರ ಭಾರತದಲ್ಲಿ ದೆಹಲಿ ಸಾಮ್ರಾಜ್ಯ ನಿಮಗೆಲ್ಲ ಗೊತ್ತದೆ. ಮೊಹಮ್ಮದ್ ಬಿನ್ ತುಗ್ಲಕ್ನ ಕೈಯಲ್ಲಿ ಕೆಲಸ ಮಾಡುವಂತ ಸಾಮಾನ್ಯ ವ್ಯಕ್ತಿ, ಮೊಹಮ್ಮದ್ ಬಿನ್ ತುಗ್ಲಕ್ನ ಕೈಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಯಾಗಿ ಸೇರ್ಪಡೆ ಆಗ್ತಾನೆ. ಆಕ್ಚುಲಿ ಈತನಿಗೆ ಕೆಲಸ ಇರಂಗಿಲ್ಲ. ಕೆಲಸ ಇಲ್ಲದೆ ಇರುವಂತ ಸಮಯದಲ್ಲಿ, ಸ್ನೇಹಿತರೆ ಕೇಳಿ,
ಕೆಲಸ ಇಲ್ಲದೆ ಇರುವಂತ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ಈ ಗಂಗು ಬ್ರಾಹ್ಮಣ ಅನ್ನುವಂಥ ಜ್ಯೋತಿಷಿ ಏನ್ ಮಾಡ್ತಾನೆ, ಯಾರು ಗಂಗು ಬ್ರಾಹ್ಮಣ ಅನ್ನುವಂಥ ಜ್ಯೋತಿಷ್ಯ ಆ ದಿನ ಅವನ ಹತ್ರ ಮೊಹಮ್ಮದ್ ಬಿನ್ ತುಗಲಕ್ನ ಹತ್ರ ಹೋಗಿರ್ತಿರ್ತಾನೆ. ಆ ಮೊಹಮ್ಮದ್ ಬಿನ್ ತುಗಲಕ್ನ ಹತ್ರ ಸೇವೆಯನ್ನ ಮಾಡುವಂತ ಸಮಯದಲ್ಲಿ ಈ ಅಲ್ಲಾವುದ್ದೀನ್ ಏನ್ ಕೇಳ್ತಾನಂದ್ರೆ, ಸ್ನೇಹಿತ ದಯವಿಟ್ಟು ಅಥವಾ ಗುರುಗಳೇ ನನಗೆ ಒಂದು ಕೆಲಸ ಹಿಡಿದುಕೊಡಿ, ನನ್ನ ಕೆಲಸವನ್ನು ನೇಮಕ ಮಾಡಿಕೊಡಿ ಅಂತಂದಾಗ, ಆ ಸಮಯದಲ್ಲಿ ಗಂಗು ಬ್ರಾಹ್ಮಣ ಜ್ಯೋತಿಷನ ಮನೆಯಲ್ಲಿ ಸೇವೆಯಲ್ಲಿದ್ದನು. ಅವನ ಸಹಾಯದಿಂದ ದೆಹಲಿಯ ಸುಲ್ತಾನಾದ ಮೊಹಮ್ಮದ್ ಬಿನ್ ತುಗನಕ ಸೇವೆಯಲ್ಲಿ ತೊಡಗುತ್ತಾನೆ. ಈತ ಇವನನ್ನು ದಕ್ಕನಿ ಸುಬೇದಾರನಾಗಿ ನೇಮಕ ಮಾಡ್ತಾನೆ. ಯಾರನ್ನ? ಅಲ್ಲಾವುದ್ದೀನ್ ಗಂಗು, ಬಹುಮನುಷ್ಯ, ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ಅವನಿಗೆ ಹಸನ್ ಗಂಗು ಅನ್ನುವಂತ ಹೆಸರು ಬಂತು. ಅಜರಾಮರವಾಗಿ ನನಗೆ ಸೇವೆಯನ್ನ ಸಲ್ಲಿಸುವ ಸಲುವಾಗಿ ನನಗೆ ಒಬ್ಬ ವ್ಯಕ್ತಿ ಅಧಿಕಾರವನ್ನು ಕೊಟ್ಟನಂತ ಉದ್ದೇಶಕ್ಕಾಗಿ ಗಂಗು ಅನ್ನುವಂತ ಬ್ರಾಹ್ಮಣ ಜ್ಯೋತಿನ ಹೆಸರನ್ನ ತನ್ನ ಕಡೆ ಇಟ್ಟುಕೊಂಡ. ಅದಕ್ಕೆ ಇವನ ಹೆಸರು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನುಷ್ಯ. ಕ್ರಿಸ್ತ ಶಕ 1347 ಆಗಸ್ಟ್ 11 ಅಲ್ಲಾವುದ್ದೀನ್ ಹಸನ್ ಬಹುಮನುಷ್ಯ ಬೀದರ್ದೊಂದಿಗೆ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದನು ಅಂತ. ಎಲ್ಲಿ ಅಂದ್ರೆ ಕಲಬುರಗಿಯಲ್ಲಿ. ಇವರ ಆರಂಭದ ರಾಜಧಾನಿ ಎಲ್ಲಿ ಅಂದ್ರೆ ಕಲಬುರಗಿ. ಇವರ ಸ್ಥಾಪನೆ ಮಾಡಿದ್ದ ಯಾವಾಗ ಅಂದ್ರ 1347 ಆಗಸ್ಟ್ 11 1347 ಆಗಸ್ಟ್ 11 ಬಹಮನಿ ಸುಲ್ತಾನ ಮನೆತನ ಸ್ಥಾಪನೆ ಆಯಿತು. ಇದರ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನಿ ಶಾ. ಇವರ ಆರಂಭದ ರಾಜಧಾನಿ ಯಾವ್ದಂದ್ರೆ ಗುಲ್ಬುರ್ಗ, ಇವತ್ತು ಪ್ರೆಸೆಂಟ್ ಕಲಬುರಗಿ ಅಂತ ಕರಿತೀವಿ. ತನ್ನ ರಾಜಧಾನಿಯನ್ನು ಮಾಡಿಕೊಂಡು ಈತ ನಿಷ್ಠಾವಂತ ಸೈನಿಕರಿಗೆ ಸೇವಕರಿಗೆ ಖಾನ್ ಅಥವಾ ಮಲಿಕ್ ಅನ್ನುವಂಥ ಬಿರುದನ್ನು ಕೊಡ್ತಿದ್ದ. ಈತ ತನ್ನ ರಾಜ್ಯವನ್ನು 4 ತರಫುಗಳನ್ನಾಗಿ ವಿಭಾಗಿಸಿಕೊಂಡು ಅಂದ್ರೆ ಗುಲ್ಬುರ್ಗ 1, ಬೀದರ್ 1, ದೌಲತಾಬಾದ್ 1, ಬಿರಾರ್ ಈ 4 ಭಾಗಗಳನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಆರಂಭ ಮಾಡಿದ. ಯಾರು ಅಂದ್ರೆ ಅಲ್ಲಾವುದ್ದೀನ್ ಗಂಗು ಹಸನ್ ಬಹಮನುಷ್ಯ. ಈ ಒಂದು ವಿಜಯನಗರ ಸಾಮ್ರಾಜ್ಯದ ವಿರುದ್ಧ ಹುಟ್ಟಿಕೊಂಡಂತ ಒಂದು ಮನೆತನ ಅದು ಬಹಮನಿ ಸುಲ್ತಾನರು. ಇದು ಹುಟ್ಟಿಕೊಂಡ ವರ್ಷ 1347 ಆಗಸ್ಟ್ 11 ಸ್ನೇಹಿತರೆ ಇನ್ನೊಂದ್ಸರಿ ಹೇಳ್ತೀನಿ, ಅಲ್ಲಾವುದ್ದೀನ್ ಅನ್ನುವಂತ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದ. ಮೊಹಮ್ಮದ್ ಬಿನ್ ತುಗಲಕ್ನ ದಿನಾಲು ಒಬ್ಬ ಜ್ಯೋತಿಷ್ಯಗಾರ ಆತನಿಗೆ ಜ್ಯೋತಿಷ್ಯ ಹೇಳುತ್ತಿದ್ದ. ಆತನಿಗೆ ಹೇಳುವ ಜ್ಯೋತಿಷ್ಯಗಾರ ಯಾರಂದ್ರೆ ಗಂಗು ಎಂಬ ಬ್ರಾಹ್ಮಣ ಜ್ಯೋತಿಷ್ಯ. ಗಂಗು ಎಂಬ ಬ್ರಾಹ್ಮಣ ಜ್ಯೋತಿಷ್ಯನ ಮನೆಯಲ್ಲಿ ಈತ ಸೇವೆಯಲ್ಲಿದ್ದ. ಅವನ ಸಹಾಯದಿಂದ ದೆಹಲಿ ಸುಲ್ತಾನನ ಮೊಹಮ್ಮದ್ ಬಿನ್ ತುಗಲಕ್ನ ಕೈಯಲ್ಲಿ ಸೇವೆ ಮಾಡಲು ಆರಂಭ ಮಾಡಿದ. ಈತನ ಪ್ರಾಮಾಣಿಕ ಸೇವೆಯನ್ನು ಕಂಡು ಮೊಹಮ್ಮದ್ ಬಿನ್ ತುಗಲಕ್ ಏನ್ ಮಾಡ್ತಾನಂದ್ರೆ ದಕ್ಕನಿನ ಸುಬೇದಾರನಾಗಿ ನೇಮಕ ಮಾಡ್ತಾನೆ. ದಕ್ಕನಿನ ಸುಬೇದಾರನಾಗಿ ದಕ್ಷಿಣ ಭಾರತದ ಸುಬೇದಾರನಾಗಿ ನೇಮಕಗೊಂಡಂತ ಅಲ್ಲಾವುದ್ದೀನ್ ಗಂಗು ಹಸನ್ ಬಹಮನ್ ಶಾ ಏನ್ ಮಾಡ್ತಾನಂದ್ರೆ ನಾನೇ ಯಾಕೆ ಸ್ವಂತ ಸಾಮ್ರಾಜ್ಯವನ್ನು ಕಟ್ಟಬಾರದು ಅಂತೇಳಿ ಕಲಬುರಗಿಯಲ್ಲಿ ತನ್ನ ಸ್ವಂತ ಸಾಮ್ರಾಜ್ಯವನ್ನು ಕಟ್ತಾನೆ. ಗುಲ್ಬುರ್ಗದಲ್ಲಿ ತನ್ನ ಸ್ವಂತ ಸಾಮ್ರಾಜ್ಯವನ್ನು ಕಟ್ತಾನೆ. ಆ ಸಾಮ್ರಾಜ್ಯ ಯಾವ ವರ್ಷ ಸ್ಥಾಪನೆ ಆಯಿತು ಅಂದ್ರೆ 1347 ಆಗಸ್ಟ್ 11 ಅಲ್ಲಾವುದ್ದೀನ್ ಹಸನ್ ಬಹುಮನುಷ್ಯ ಎಂಬ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದ. ಅದು ಎಲ್ಲಿ ಅಂದ್ರೆ ಗುಲ್ಬುರ್ಗದಲ್ಲಿ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಆರಂಭ ಮಾಡ್ತಾನೆ. ತನ್ನ ನಿಷ್ಠಾವಂತ ಸೈನಿಕರಿಗೆ ಖಾನ್ ಅಥವಾ ಮಲಿಕ್ ಅನ್ನುವಂಥ ಬಿರುದುಗಳನ್ನು ಕೊಡ್ತಾ ಇದ್ದ. ಈತ ತನ್ನ ರಾಜ್ಯವನ್ನು 4 ತರಫುಗಳನ್ನಾಗಿ ನೇಮಕ ಮಾಡ್ತಾನೆ. 4 ತರಫುಗಳು ಯಾವಂದ್ರೆ ಒಂದು ಗುಲ್ಬುರ್ಗ, 2 ಬೀದರ್, ನೆಕ್ಸ್ಟ್ ದೌಲತಾಬಾದ್, ನೆಕ್ಸ್ಟ್ ಬೀರರ್. ನೆಕ್ಸ್ಟ್ ಮುಂದೆ ಹೋಗ್ಲಾ? ಎಸ್. ಈ ಮನೆತನದ ಆರಂಭದ ದೊರೆ ಯಾರಂದ್ರೆ ಒಂದನೇ ಮೊಹಮ್ಮದ್ ಶಾನ ಕಾಲಾವಧಿ 1358 1375 ಈತ ಬಹಮನಿ ಶಾನ ಕಿರಿಯ ಮಗ. ಈತ ಬಹಮನ ಶಾನ ಹಿರಿಯ ಮಗನಾಗಿದ್ದು ಈತ ತೆಲಂಗಾಣದ ಅರಸನಾಗಿದ್ದ ಕಾಫದ ನಾಯಕನನ್ನು ಸೋಲಿಸಿ, ನೋಡಿ ಗುಲ್ಬರ್ಗದಲ್ಲಿ ಜಾಮಿಯಾ ಮಸೀದಿ ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದ ಮಸೀದಿ ಯಾವುದಂದ್ರೆ ಜಾಮಿಯಾ ಮಸೀದಿ. ಈ ಜಾಮಿಯಾ ಮಸೀದಿಯನ್ನು ಕಟ್ಟಿದವರು ಯಾರು ಅಂದ್ರೆ ಜಾಮಿಯಾ ಮಸೀದಿ ಎಸ್ 1367 ಗುಲ್ಬರ್ಗದಲ್ಲಿ ಜಾಮಿಯಾ ಮಸೀದಿಯಲ್ಲಿ ಇದನ್ನ ಕಟ್ಟಿದವರು ಯಾರಂದ್ರೆ ಒಂದನೇ ಮೊಹಮ್ಮದ್ ಶಾ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದ ಮಸೀದಿ ಯಾವಂದ್ರ ಜಾಮಿಯಾ ಮಸೀದಿ ಅಥವಾ ಜುಮ್ಮಾ ಮಸೀದಿ ಅಂತ ಕರೀತಾರೆ. ಜುಮ್ಮಾ ಮಸೀದಿ ಅಥವಾ ಜಾಮಿಯಾ ಮಸೀದಿ ಇದನ್ನು ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದ ಮಸೀದಿ. ಇದನ್ನು ಕಟ್ಟಿದವರು ಯಾರಂದ್ರೆ ಒಂದನೇ ಮೊಹಮ್ಮದ್ ಶಾ. ನಂತರ ಮುಜಾಹಿದ ಮತ್ತು ಎರಡನೇ ಮೊಹಮ್ಮದ್ ಶಾ ಆಳ್ವಿಕೆ ಮಾಡ್ತಾರೆ.
ಇವ್ರ ನಂತರ ಫಿರೋಜ್ ಶಾ, ವೆರಿ ಇಂಪಾರ್ಟೆಂಟ್. ಈ ಮನೆತನದ ಪ್ರಸಿದ್ಧ ದೊರೆ ಯಾರಂದ್ರ ಫಿರೋಜ್ ಶಾ. ಬಹಮನಿ ಸುಲ್ತಾನರ ಪ್ರಸಿದ್ಧ ದೊರೆ ಯಾರಂತ ಪ್ರಶ್ನೆ ಆಗಿದೆ. ಫಿರೋಜ್ ಶಾ ಈ ಮನೆತನದ ಪ್ರಸಿದ್ಧ ದೊರೆ. ಈತನ ಕಾಲಾವಧಿ 1397 1422, 1492 ಬಹಮನಿ ಸುಲ್ತಾನರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಯಾರಂದ್ರ ಫಿರೋಜ್ ಶಾ. ಬಹಮನಿ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ. ಈತ ತನ್ನ ಕುರಾನ್ ಗ್ರಂಥದ ಹಸ್ತಪ್ರತಿಗಳನ್ನ ಮಾರಾಟ ಮಾಡಿ ತನ್ನ ಉದರ ಪೋಷಣೆಯನ್ನು ಮಾಡಿಕೊಳ್ಳುತ್ತಿದ್ದ ಅಂತ ಬಂದಂತ ಹಣ ಅಂದ್ರೆ ಇಸ್ಲಾಂ ಧರ್ಮಕ್ಕೆ ಪ್ರಚಾರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟ ಅನ್ನುವಂಥದ್ದು ಫಿರೋಜ್ ಶಾ 1397 1422. ಬಹಮನಿ ಸುಲ್ತಾನರ ಪ್ರಸಿದ್ಧ ದೊರೆ ಯಾರಂದ್ರ ಫಿರೋಜ್ ಶಾ. ಬಹಮನಿ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ. ಈತ ಕುರಾನಿನ ಗ್ರಂಥ ಹಸ್ತಪ್ರತಿಗಳನ್ನ ಮಾರಾಟ ಮಾಡಿ ಬಂದಂತ ಹಣವನ್ನ ತನ್ನ ಉದರ ಪೋಷಣೆಯನ್ನು ಮಾಡಿಕೊಳ್ಳುತ್ತಿದ್ದ. ಈತನ ಆಸ್ಥಾನದಲ್ಲಿ ಜಗತ್ತಿನ ಬೇರೆ ಬೇರೆ ದೇಶದಿಂದ ತಂದಂತ 800 ಸುಂದರವಾದ ಸ್ತ್ರೀಯರಿದ್ದರು ಅಂತ. ಈತನ ರಮಣೆಯಲ್ಲಿ ಪ್ರಪಂಚದಿಂದ ಬೇರೆ ಬೇರೆ ರಾಷ್ಟ್ರಗಳಿಂದ ಕರೆದುಕೊಂಡು ಬಂದಂತ 800 ಸುಂದರವಾದ ಸ್ತ್ರೀಯರು ಈತನ ಆಸ್ಥಾನದಲ್ಲಿದ್ದರು. ಪ್ರಪಂಚದ ಬೇರೆ ಬೇರೆ ದೇಶಗಳನ್ನು ಕರೆದುಕೊಂಡು ಬಂದಂತ 800 ಸ್ತ್ರೀಯರು ಈತನ ಆಸ್ಥಾನದಲ್ಲಿದ್ದರು. ಯಾರ ಆಸ್ಥಾನದಲ್ಲಿ ಅಂದ್ರೆ ಫಿರೋಜ್ ಶಾ ಆಸ್ಥಾನದಲ್ಲಿ. ಫಿರೋಜ್ ಶಾನ ಕಾಲಾವಧಿ 1397 1422 ಬಹಮನಿ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ. ಈತ ಕುರಾನಿನ ಗ್ರಂಥದ ಹಸ್ತಪ್ರತಿಗಳನ್ನು ಮಾರಾಟ ಮಾಡಿ ಬಂದಂತ ಹಣದಿಂದ ತನ್ನ ಉದರ ಪೋಷಣೆಯನ್ನು ಮಾಡಿಕೊಳ್ಳುತ್ತಿದ್ದ. ಈತನ ಆಸ್ಥಾನದಲ್ಲಿ ವಿವಿಧ ದೇಶಗಳಿಂದ 800 ಸುಂದರವಾದ ಸ್ತ್ರೀಯರು ಈತನ ಅರಮನೆಯಲ್ಲಿದ್ದರು. ಈತ ಭೀಮಾ ನದಿಯ ದಂಡೆಯ ಮೇಲೆ ಇದೆ. ಭೀಮಾ ನದಿಯ ದಂಡೆಯ ಮೇಲೆ ಒಂದು ಊರನ್ನು ಕಟ್ಟಿಸ್ತಾನೆ. ಆ ಊರು ಯಾವ್ದಂದ್ರ ಫಿರೋಜಾಬಾದ್. ಫಿರೋಜಾಬಾದ್ ಅನ್ನುವಂಥ ಊರನ್ನು ನಿರ್ಮಾಣ ಮಾಡಿದಂತ ವ್ಯಕ್ತಿ ಈತ. ಈತ ದೌಲತಾಬಾದಿನಲ್ಲಿ ಚಾಂದ್ ಮಿನಾರ್ ನಕ್ಷತ್ರ ವೀಕ್ಷಣಾಲಯವನ್ನು ಕೇಂದ್ರವನ್ನು ಸ್ಥಾಪನೆ ಮಾಡ್ತಾನೆ. ದೌಲತಾಬಾದ್ ಚಾರ್ ಮಿನಾರ್ ಅಥವಾ ಚಾಂದ್ ಮಿನಾರ್ ಅಂತ ಕರೀತಾರೆ. ಚಾಂದ್ ಮಿನಾರ್ ಅಂದ್ರೆ ನಕ್ಷತ್ರ ವೀಕ್ಷಣಾಲಯ. ನಕ್ಷತ್ರ ವೀಕ್ಷಣಾಲಯವನ್ನು ಸ್ಥಾಪನೆ ಮಾಡಿದವರು ಯಾರಂದ್ರೆ ಫಿರೋಜ್ ಶಾ. ಹಾಗಾದ್ರೆ ಬಹಮನಿ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಫಿರೋಜ್ ಶಾ. ನಮ್ಮನ್ನೇ ಹೇಳ್ತಾ ಇದ್ದೆ ನಿಮಗೆ, ಈತ 1406 ಆ ರಾಯಚೂರಿನ ಮುದಗಲ್ ಕೋಟೆಯ ಪತ್ತಾರ ಅಕ್ಕ ಸಾಲಿಗನ ಮಗಳಾಗಿರುವಂತ ಪರ್ತ ಸಲುವಾಗಿ 1ನೇ ದೇವರಾಯನನ್ನು ಸೋಲಿಸಿದಂತ ದೊರೆಯಿತ. ವಿಜಯನಗರ ಸಾಮ್ರಾಜ್ಯದ 1ನೇ ದೇವರಾಯನನ್ನ ಸೋಲಿಸಿದ ಬಹಮನಿ ಸುಲ್ತಾನ ಯಾರು ಅಂದ್ರೆ ಫಿರೋಜ್ ಶಾ. ಫಿರೋಜ್ ಶಾ ಬಹಮನಿ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಫಿರೋಜ್ ಶಾ. 1406 ಒಂದನೇ ದೇವರಾಯನನ್ನು ಸೋಲಿಸುವುದರ ಮೂಲಕ ಆ ಫರ್ತಳನ್ನು ತನ್ನ ಸ್ವಶಿಯನ್ನಾಗಿ ನೇಮಕ ಮಾಡಿಕೊಂಡ. ಸಮಾಧಾನ ಕೇಳಿ ಎಲ್ಲಾ ಪಾಠಗಳನ್ನ, ಎಲ್ಲಾ ವಿಚಾರಗಳು. ನಂತರ ಬಿಜಾಪುರದ ಆದಿಲ್ಶಾಹಿಗಳ ಬಗ್ಗೆ ಹೇಳ್ತೀನಿ. ಇದಾದ ಮೇಲೆ ಬಿಜಾಪುರದ ಆದಿಲ್ಶಾಹಿಗಳು, ಇದರ ಮೇಲೆ ಎರಡು ಪ್ರಶ್ನೆ ಗ್ಯಾರಂಟಿ ಕೇಳ್ತಾನೆ. KS ಆಗಲಿ PS ಆಗಲಿ ಪಕ್ಕ ಕ್ವಶನ್. ಸಮಾಧಾನ ಕೇಳಿ ಮತ್ತೆ ನಿಮ್ಗೆ ಓದೋದಾಗಲ್ಲ. ಒಂದನೇ ಮೊಹಮ್ಮದ್ ಶಾ ಈ ಫಿರೋಜ್ ಶಾ ನಂತರ ಅಧಿಕಾರಕ್ಕೆ ಬಂದವನು ಒಂದನೇ ಮೊಹಮ್ಮದ್ ಶಾ. ವೆರಿ ಇಂಪಾರ್ಟೆಂಟ್. ಒಂದನೇ ಮೊಹಮ್ಮದ್ ಶಾನ ಮೇಲೆ ಏನ್ ಕ್ವಶನ್ ಕೇಳ್ತಾನಂದ್ರೆ ಗುಲ್ಬರ್ಗದಿಂದ ಬೀದರ್ಗೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡಿದವರು ಯಾರು ಅಂತ. ಈತ ವಿಜಯನಗರದ ಭೀತಿಯಿಂದ 1426 ಗುಲ್ಬರ್ಗದಿಂದ ಬೀದರ್ಗೆ ತನ್ನ ರಾಜಧಾನಿಯನ್ನ ವರ್ಗಾವಣೆ ಮಾಡಿದ ಯಾರು ಅಂದ್ರೆ ಒಂದನೇ ಮೊಹಮ್ಮದ್ ಶಾ. ಈತ ವಿಜಯನಗರದ ಭೀತಿಯಿಂದ 1426 ಗುಲ್ಬರ್ಗದಿಂದ ಬೀದರ್ಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡಿದ. ಗುಲ್ಬರ್ಗದಿಂದ ಬೀದರ್ಗೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡಿದವರು ಯಾರು ಅಂತಂದ್ರೆ ಒಂದನೇ ಮೊಹಮ್ಮದ್ ಶಾ ಅಥವಾ ಅಹ್ಮದ್ ಶಾ. ಒಂದನೇ ಅಹ್ಮದ್ ಶಾ. ಇನ್ನು ಎರಡನೇ ಅಲ್ಲಾವುದ್ದೀನ್ ಅಹ್ಮದ್ ಶಾ. ಈತನ ಕಾಲಾವಧಿ 1435 1458. ಈ ಇಂಪಾರ್ಟೆಂಟ್ ಅಲ್ಲ, ಅಸಮರ್ಥ ದೊರೆಯಾಗಿದ್ದ. ಅಸಮರ್ಥ ದೊರೆ, ಈತ ಸಮರ್ಥ ದೊರೆಯಲ್ಲ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ಹುಮಾಯನ್ ಶಾನ ಕಾಲಾವಧಿ 1458 1461. ಫೆರಿಸ್ತಾ ಎಂಬ ಇತಿಹಾಸಕಾರ ಇವನನ್ನ ಜೂಲಿಂ, ನೀಚ, ನಿರಂಕುಶ ಪ್ರಭು ಎಂದು ಕರೆದಿದ್ದಾನೆ. ಜೂಲಿಂ, ಯಾರನ್ನ ಜೂಲಿಂ ಎಂದು ಫೆರಿಸ್ತಾನು ಅಂತ ಇತಿಹಾಸಕಾರ ಕರೀತಾನಂದ್ರೆ ಮೊಹಮ್ಮದ್ ಶಾನನ್ನ ಜೂಲಿಂ ಅಥವಾ ನೀಚ, ನಿರಂಕುಶ ಪ್ರಭು ಅಂತ ಹೇಳಿ ಕರೀತಾನೆ, ನಿರಂಕುಶ ಪ್ರಭು. ಹಾಗಾದ್ರೆ ಈ ಮನೆತನದ ಕೊನೆಯ ಪ್ರಸಿದ್ಧ ದೊರೆ ಯಾರಂದ್ರೆ ಮೂರನೇ ಮೊಹಮ್ಮದ್ ಶಾ. ವೆರಿ ಇಂಪಾರ್ಟೆಂಟ್.
ಇವರ ಕಾಲದಲ್ಲಿ ಪ್ರಸಿದ್ಧಿಗೆ ಬಂದಂತ ಪ್ರಸಿದ್ಧ ಮಂತ್ರಿ ಯಾರಂದ್ರೆ ಮೊಹಮ್ಮದ್ ಗವಾನ್. ಕ್ವಶನ್ ಆಗಿದೆ ಸ್ನೇಹಿತರೆ, ಮೊಹಮ್ಮದ್ ಗವಾನ್ ಮೂರನೇ ಮೊಹಮ್ಮದ್ ಶಾನ ಕಾಲದಲ್ಲಿ ಅಧಿಕಾರಕ್ಕೆ ಬಂದಂತ ಪ್ರಸಿದ್ಧ ಮಂತ್ರಿ ಯಾರಂದ್ರೆ ಮೊಹಮ್ಮದ್ ಗವಾನ್. ಪ್ರಶ್ನೆ ಆಗಿದೆ ಮೊಹಮ್ಮದ್ ಗವಾನ್, ಓಕೆನಾ? ಮೊಹಮ್ಮದ್ ಗವಾನ್ ಮೇಲೆ ಒಂದು ಕ್ವಶನ್ ಕೇಳ್ತಾನೆ. ಮೊಹಮ್ಮದ್ ಗವಾನ್, ಮೊಹಮ್ಮದ್ ಗವಾನ್ ಯಾರ ಕಾಲದಲ್ಲಿ ಅಧಿಕಾರಕ್ಕೆ ಬಂದ ಅಂತಂದ್ರೆ ಮೂರನೇ ಮೊಹಮ್ಮದ್ ಶಾನ ಕಾಲದಲ್ಲಿ ಅಧಿಕಾರಕ್ಕೆ ಬಂದ ಮೊಹಮ್ಮದ್ ಗವಾನ್. ಮೊಹಮ್ಮದ್ ಗವಾನ್ ಬಹಮನಿ ಸುಲ್ತಾನರ ಅತ್ಯಂತ ಪ್ರಸಿದ್ಧ ದೊರೆ ಯಾರಂದ್ರೆ ಮೊಹಮ್ಮದ್ ಗವಾನ್. ಬಹಮನಿ ಸಾಮ್ರಾಜ್ಯದಲ್ಲಿ ಬಹಮನಿ ಸುಲ್ತಾನರಲ್ಲಿಯೇ ಅತ್ಯಂತ ಪ್ರಸಿದ್ಧ ದೊರೆ ಯಾರಂದ್ರೆ ಮೊಹಮ್ಮದ್ ಗವಾನ್. ಕ್ವಶನ್ ಕೇಳಿ, ದಕ್ಷಿಣ ಭಾರತವನ್ನಾಳಿದಂತ ಮೊಟ್ಟ ಮೊದಲ ಸ್ವತಂತ್ರ ಮನೆತನ ಯಾವುದು? ದಕ್ಷಿಣ ಭಾರತವನ್ನಾಳಿದ ಮೊದಲ ಸ್ವತಂತ್ರ ಮನೆತನ? ಎಕ್ಸಲೆಂಟ್, ಶಾತವಾನರು. ರೈಟ್, ಶಾತವಾನರು, ವೆರಿ ಗುಡ್. ದಕ್ಷಿಣ ಭಾರತವನ್ನಾಳಿದ ಮೊಟ್ಟ ಮೊದಲ ಮುಸ್ಲಿಂ ಮನೆತನ, ಸ್ವತಂತ್ರ ಮುಸ್ಲಿಂ ಮನೆತನ ಯಾವುದು? ದಕ್ಷಿಣ ಭಾರತವನ್ನಾಳಿದ, ಎಸ್ ವೆರಿ ಗುಡ್, ಬಹಮನಿಯ ಸುಲ್ತಾನರು. ಬಹಮನಿ ಸುಲ್ತಾನರ ಅತ್ಯಂತ ಪ್ರಸಿದ್ಧ ದೊರೆ ಯಾರು? ಬಹಮನಿ ಸುಲ್ತಾನರ ಅತ್ಯಂತ ಪ್ರಸಿದ್ಧ ದೊರೆ ಯಾರು? ಬಹಮನಿ ಸುಲ್ತಾನರ ಅತ್ಯಂತ ಪ್ರಸಿದ್ಧ ದೊರೆ ಫಿರೋಜ್ ಶಾ. ವೆರಿ ಗುಡ್, ಫಿರೋಜ್ ಶಾ. ಫಿರೋಜ್ ಶಾ ತನ್ನ ಹೆಸರಿನಲ್ಲಿ ಕಟ್ಟಿದ ಊರು ಯಾವುದು? ಫಿರೋಜ್ ಶಾ ತನ್ನ ಹೆಸರಿನಲ್ಲಿ ಕಟ್ಟಿದ ಊರು, ತನ್ನ ಹೆಸರಿನಲ್ಲಿ ಕಟ್ಟಿದ ಊರು ಯಾವುದು? ಎಕ್ಸಲೆಂಟ್, ಫಿರೋಜಾಬಾದ್. ಫಿರೋಜಾಬಾದ್ ಕ್ವಶನ್ ಆಗಿದೆ. ಫಿರೋಜ್ ಶಾ ತನ್ನ ಹೆಸರಿನಲ್ಲಿ ಕಟ್ಟಿದ ಊರು ಯಾವುದು ಅಂತ ಕೇಳಿದ್ದಾನೆ. ಫಿರೋಜಾಬಾದ್, ಫಿರೋಜಾಬಾದ್ ಅನ್ನುವಂತ ಊರನ್ನು ಕಟ್ತಾನೆ. ಎಸ್, ಹಾಗಾದ್ರೆ ಗುಲ್ಬರ್ಗದಿಂದ ಬೀದರ್ಗೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡಿದಂತ ಬಹಮನಿ ಸುಲ್ತಾನ ಯಾರು? ಬೀದರದಿಂದ, ಸಾರಿ, ಕಲಬುರಗಿಯಿಂದ ಬೀದರ್ಗೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡಿದವರು ಅಹ್ಮದ್ ಶಾ. ಒಂದನೇ ಅಹ್ಮದ್ ಶಾ, ಓಕೆ, ಒಂದನೇ ಅಹ್ಮದ್ ಶಾ. ಫೆರಿಸ್ತಾ ಎಂಬ ಇತಿಹಾಸಕಾರ ಯಾರನ್ನು ನೀಚ, ನಿರಂಕುಶ ಪ್ರಭು, ನೀಚ ನಿರಂಕುಶ ಪ್ರಭು ಜೂಲಿಂ ಅಂತ ಕರೀತಾನೆ? ಎಸ್, ಹುಮಾಯೂನ್ ಶಾ. ವೆರಿ ಗುಡ್, ವೆರಿ ಗುಡ್ ಪಾಟೀಲ್ ಅವರೇ. ಎಸ್, ಮಲ್ಲಪ್ಪ ಅವರೇ, ಸಿಂಧು ನೆಮ್ತಿ ಅವ್ರ. ರೈಟ್. ಹಾಗಾದ್ರೆ ಮೊಹಮ್ಮದ್ ಗವಾನ್ ಯಾರ ಕಾಲದಲ್ಲಿ ಪ್ರಸಿದ್ಧಿಗೆ ಬಂದನು? ಫಿರೋಜಾಬಾದ್ ಎಲ್ಲಿದೆ ಸುಮ್ರು ಶರಣ ಎಲ್ಲ ಹೇಳ್ತೀನಿ ನಾವು. ಅಷ್ಟು ಲಾಸ್ಟ್ ಹೇಳ್ತೀನಿ ಕ್ವಶನ್. ನನ್ನ ಕ್ವಶನ್ಗೆ ಆನ್ಸರ್ ಮಾಡು ಮೊದಲು. ನನಗ ಕ್ವಶನ್ ಕೇಳ್ತಾನೆ ಹೇಳಿ, ನಾನು ಕ್ವಶನ್ ಕೇಳಾಗಿರ್ತೀನಿ ಹೇಳಿ, ನನಗ ಕ್ವಶನ್ ಕೇಳ್ತಾನೆ ಫಿರೋಜಾಬಾದ್ ಎಲ್ಲಿದೆ ಅಂತ. ಎಸ್, ಮೊಹಮ್ಮದ್ ಗವಾನ್, ಮೊಹಮ್ಮದ್ ಗವಾನ್ ಮತ್ತಪ್ಪ ತಕೋಬೇಡ್ರ, ಅವ್ರ ಗುರು ಶಿಷ್ಯರ ಸಂಬಂಧ ಹಂಗೆ ಹತ್ತಬೇಕದ್ದು ನಮಗ ಅವ್ರಿಗೆ. ಎಸ್, ಮೂರನೇ ಮೊಹಮ್ಮದ್ ಶಾ ಇವರ ಕಾಲದಲ್ಲಿ ಪ್ರಸಿದ್ಧಿ ಬಂದಂತ ಮಂತ್ರಿ ಯಾರಂದ್ರೆ ಮೊಹಮ್ಮದ್ ಗವಾನ್. ಹಾಗಾದ್ರೆ ಸ್ನೇಹಿತರೆ, ಮೊಹಮ್ಮದ್ ಗವಾನ್ ಯಾರು? ಅವನ ಬಗ್ಗೆ ಒಂದಿಷ್ಟು ಪಾಯಿಂಟ್ ಗಳನ್ನ ಅಧ್ಯಯನ ಮಾಡೋಣ. 1405 ರಿಂದ 1481 ರವರೆಗೆ ಮೊಹಮ್ಮದ್ ಗವಾನ್. ಈತ 1405 ರಲ್ಲಿ ಪರ್ಷಿಯಾದ ಗಿಲಾನಿ ಎಂಬ ನಗರದಲ್ಲಿ ಜನಿಸ್ತಾನೆ. ಪರ್ಷಿಯಾದ ಗಿಲಾನ್, ಮೊಹಮ್ಮದ್ ಗವಾನ್ನ ಊರು ಯಾವುದಂದ್ರೆ ಗವಾನ್. ಪರ್ಷಿಯಾದ ಗಿಲಾನ್ ಎಂಬ ಊರಿನಲ್ಲಿ ಜನಿಸ್ತಾನೆ. ಈತ ವ್ಯಾಪಾರಕ್ಕಾಗಿ ದೆಹಲಿಗೆ ಬಂದಿದ್ದ, ನೆನ್ಪಿಡಿ, ವ್ಯಾಪಾರ ಮಾಡುವ ಸಲುವಾಗಿ ದೆಹಲಿಗೆ ಬಂದಿದ್ದ. ಯಾರು ಅಂದ್ರೆ ಮೊಹಮ್ಮದ್ ಗವಾನ್, ವ್ಯಾಪಾರಕ್ಕಾಗಿ ದೆಹಲಿಗೆ ಬಂದಿದ್ದ. ಇದೇ ಸಂದರ್ಭದಲ್ಲಿ ಪರ್ಷಿಯಾದ ಸೂಫಿ ಸಂತ ಯಾರು ಅಂದ್ರೆ ಮುಜಿಬುಲ್ ಕಿರ್ಮಾನಿ. ಕಿರ್ಮಾನಿ ಅನ್ನುವಂತ ಒಬ್ಬ ಸೂಫಿ ಸಂತ ಬಿದರದಲ್ಲಿದ್ದನು. ಪರ್ಷಿಯಾದ ಅವ ದೆಹಲಿಗೆ ಬಂದಿದ್ದ, ಪರ್ಷಿಯಾ ದೇಶದಿಂದ ದೆಹಲಿಗೆ ವ್ಯಾಪಾರಕ್ಕಾಗಿ ಬಂದಿದ್ದ. ತನ್ನ ಗುರುವಾಗಿರುವಂತ, ತನ್ನ ಸಂತನಾದಂತ ಸೂಫಿ ಸಂತ ಮುಜಬಲ್, ನೋಡಿ ಇಲ್ಲಿ ಅಂಡರ್ಲೈನ್ ಮಾಡ್ತಾ ಇದ್ದೆ ನೋಡಿ, ಮುಜಬಲ್ ಕಿರ್ಮಾನಿ ಅನ್ನುವಂತ ಸಂತನನ್ನ ಭೇಟಿಯಾಗುವ ಸಲುವಾಗಿ ಬೀದರ್ಗೆ ಬರ್ತಾನೆ. ಮೊಹಮ್ಮದ್ ಗವಾನ್ ಯಾವ ಉದ್ದೇಶಕ್ಕಾಗಿ ದೆಹಲಿಗೆ ಬಂದಿದ್ದ ಅಂದ್ರೆ ವ್ಯಾಪಾರ ಮಾಡುವ ಸಲುವಾಗಿ ದೆಹಲಿಗೆ ಬಂದಿದ್ದ. ಇದೇ ಸಂದರ್ಭದಲ್ಲಿ ಪರ್ಷಿಯಾದ ಸೂಫಿ ಸಂತ, ನನ್ನ ಗುರುಗಳು ಇಲ್ಲಿ ಅದಾರ ಅಂತ ಹೇಳಿ ಬೀದರ್ಗೆ ಬರ್ತಾನೆ. ಮುಜಿಬುಲ್ ಕಿರ್ಮಾನಿ ಅನ್ನುವಂತ ಆ ಒಂದು ಗುರುಗಳ ದರ್ಶನಕ್ಕಾಗಿ ಅಲ್ಲಿಂದ ಬರ್ತಾನೆ. ಇವನ ಭೇಟಿಗೆಂದು ಬಂದ ಬೀದರಿಗೆ ಬಂದು ಸುಲ್ತಾನ ಸೇವೆಯಲ್ಲಿ ತೊಡಗುತ್ತಾನೆ. ಈತನ ಪ್ರಾಮಾಣಿಕ ಸೇವೆಯನ್ನು ಕೊಂಡು ಆ ಮುಜಿಬುಲ್ ಕಿರ್ಮಾನಿ ಹೇಳ್ತಾನೆ, ನೀ ಇಲ್ಲೇ ಕೆಲಸ ಮಾಡು. ಈತ ತನ್ನ ಸಾಮರ್ಥ್ಯದಿಂದ ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕಾರ ಮಾಡಿದ. ಆ ಪ್ರಧಾನ ಹುದ್ದೆ ಅಲಂಕಾರ ಮಾಡಿದ ವರ್ಷ ಯಾವಾಗಂದ್ರೆ 1463ರಲ್ಲಿ ಬಹಮನಿ ಸುಲ್ತಾನರ ಪ್ರಧಾನ ಮಂತ್ರಿ ಹುದ್ದೆಯನ್ನು ಅಲಂಕಾರ ಮಾಡ್ತಾನೆ. ಯಾರ ಕಾಲದಲ್ಲಿ ಅಂತ ಕೇಳ್ತಾನೆ? ಮೂರನೇ
ಮೊಹಮ್ಮದ ಶಾನ ಕಾಲದಲ್ಲಿ, ಮೂರನೇ ಮೊಹಮ್ಮದ ಶಾನ ಕಾಲದಲ್ಲಿ. ಸ್ನೇಹಿತರೆ, ಈತನ ಅಧಿಕಾರಾವಧಿಯಲ್ಲಿ ಇದು ಸ್ವಲ್ಪ ಮಿಸ್ಟೇಕ್ ಇದೆ, 1473ರಲ್ಲಿ ಈತ ಒಂದು ಕೋಟೆ ಕಟ್ಟಿಸ್ತಾನ. ಕೋಟೆ ಯಾವ್ದಂದ್ರ ಮದರಸ. ಬೀದರದಲ್ಲಿ ತನ್ನ ಸಾಧನೆ, ಬೀದರದಲ್ಲಿ ಈತ ಕಟ್ಟಿಸಿದ ಕೋಟೆ ಯಾವ್ದಂದ್ರ ಮದರಸ. ಸುಮಾರು 36 ಕೊಠಡಿಗಳಿಂದ ಕೂಡಿರ್ತಕ್ಕಂಥ ಕೊಠಡಿ ಇದು. 36 ಕೋಣೆಗಳಿಂದ 36 ಕೊಠಡಿಗಳಿಂದ. ಮದರಸ ಎಂದರೆ ಇಸ್ಲಾಂ ಧರ್ಮದ ಉನ್ನತ ವಿಚಾರಗಳನ್ನು ಹೇಳುವಂತ ಒಂದು ಸಂಸ್ಥೆ. ಮದರಸ ಮತ್ತು ಮಕ್ತಬ್, ನಮ್ಮಲ್ಲಿ ಹೆಂಗೆ ಹಿಂದೂ ಧರ್ಮದಲ್ಲಿ ಗುರುಕುಲ ಪದ್ಧತಿ ಇತ್ತೋ, ಹಾಗೆ ಇಸ್ಲಾಂ ಧರ್ಮದ ಉನ್ನತ ವಿಚಾರಗಳನ್ನು ತಿಳಿಸುವ ಸಲುವಾಗಿ ಮದರಸಗಳು. ಪ್ರಾಥಮಿಕ ಶಿಕ್ಷಣವನ್ನು ನೀಡಲು ಮಕ್ತಬ್, ಪ್ರಾಥಮಿಕ ಶಿಕ್ಷಣವನ್ನ ಮಕ್ತಬ್ಗಳಲ್ಲಿ, ಉನ್ನತ ಶಿಕ್ಷಣಗಳನ್ನ ಮದರಸಗಳಲ್ಲಿ. ಹಾಗಾದ್ರೆ ಕರ್ನಾಟಕ ರಾಜ್ಯಕ್ಕೆ ಮದರಸವನ್ನು ಪರಿಚಯ ಮಾಡಿದ ದೊರೆ ಯಾರು ಅಂತಂದ್ರೆ ಮೊಹಮ್ಮದ್ ಗವಾನ್. ಮೂರನೇ ಮೊಹಮ್ಮದ್ ಶಾನ ಕಾಲದಲ್ಲಿ ಮೊಹಮ್ಮದ್ ಗವಾನ್ ಸ್ವತಂತ್ರ ರಾಜ್ಯನಂತೆ ಆಳ್ವಿಕೆಯನ್ನು ಮಾಡ್ತಾನೆ. ಕರ್ನಾಟಕ ರಾಜ್ಯವನ್ನು ಕಂಡ ಇಬ್ಬರು ಪ್ರಸಿದ್ಧವಾಗಿರುವಂತ ಮಂತ್ರಿಗಳು ಯಾರು ಅಂತ ಕ್ವಶನ್ ಆಗಿದೆ. ಒಬ್ರು ಮೊಹಮ್ಮದ್ ಗವಾನ್ ಬಿಟ್ರೆ ಚಾವುಂಡರಾಯ. ಚಾವುಂಡರಾಯ 4ನೇ ರಾಜಮಲ್ಲನ ಕಾಲದಲ್ಲಿ, ಗಂಗರ ಕಾಲದಲ್ಲಿ ಆತ ಆಳ್ವಿಕೆಯನ್ನು ಮಾಡಿದರೆ. ಇನ್ನೊಬ್ಬ ಪ್ರಸಿದ್ಧವಾದ ಮಂತ್ರಿ ಯಾರಂದ್ರೆ ಮೊಹಮ್ಮದ್ ಗವಾನ್. ಓಕೆನಾ? ಮೊಹಮ್ಮದ್ ಗವಾನ್ ಕಾಲದಲ್ಲಿ ಮದರಸ್, ಇದು 36 ಕೊಠಡಿಗಳಿಂದ ಕೂಡಿರತಕ್ಕಂಥ ಒಂದು ಸುವ್ಯವಸ್ಥೆಯಿಂದ ಕೂಡಿದಂತ ಮದರಸ್. ಕರ್ನಾಟಕ ರಾಜ್ಯಕ್ಕೆ ಮೊದಲು ಬಾರಿಗೆ ಮದರಸವನ್ನು ಪರಿಚಯ ಮಾಡಿದಂತ ವ್ಯಕ್ತಿ ಯಾರು ಅಂದ್ರೆ ಮೊಹಮ್ಮದ್ ಗವಾನ್. ಹಾಗಾದ್ರೆ ಈತನ ದಾಳಿಗಳನ್ನು ನೋಡಿದರೆ ಈತ ಏನ್ ಮಾಡ್ತಾನೆ? ಈತ ಅನೇಕ ದಾಳಿಗಳನ್ನು ಮಾಡುವಲ್ಲಿ ಯಶಸ್ವಿ ಆಗ್ತಾನೆ. ಮೊಹಮ್ಮದ್ ಗವಾನ್, ಈತನ ಕಾಲಾವಧಿ 1463ರಿಂದ 1481ರವರೆಗೆ ಈತನ ಕಾಲಾವಧಿ. ಮೊಹಮ್ಮದ್ ಗವಾನ್ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸೇವೆ ಮಾಡಿದ್ದು. ಈತನ ಒಂದನೇ ಸಾಧನೆ ಏನು ಅಂದ್ರೆ ವಿಜಯನಗರದ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾನೆ. ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಬೆಳಗಾವಿಯನ್ನು ವಶಪಡಿಸಿಕೊಳ್ತಾನೆ. ಹುಬ್ಬಳ್ಳಿಯನ್ನ ಮತ್ತೆ ಗೋವಾ ಪ್ರದೇಶವನ್ನು ವಶಪಡಿಸಿಕೊಂಡ. ಬೆಳಗಾವಿ, ಹುಬ್ಬಳ್ಳಿ, ಗೋವಾ ಪ್ರದೇಶಗಳನ್ನ ಯಾರಿಂದ ಅಂದ್ರ ವಿಜಯನಗರ ಸಾಮ್ರಾಜ್ಯದಿಂದ ವಶಪಡಿಸಿಕೊಂಡ. ಈತನ ಎರಡನೇ ಸಾಧನೆ ಏನು ಅಂದ್ರೆ ಒಡಿಸಾ ರಾಜ್ಯದ ಮೇಲೆ ದಾಳಿ ಮಾಡ್ತಾನೆ. ಆ ಒಡಿಸಾ ರಾಜ್ಯದ ಮೇಲೆ ದಾಳಿ ಮಾಡಿ ಮಹೇಂದ್ರ ವರ್ಮ ಅಂತ, ಒಡಿಸಾ ರಾಜ್ಯದ ಅರಸ ಮಹೇಂದ್ರ ವರ್ಮ ಮತ್ತು ಕೊಂಡವೀಡು ಪ್ರದೇಶದ ಮೇಲೆ ದಾಳಿ ಮಾಡಿದ. ಕೊಂಡವೀಡು ಒಡಿಸದ ಪಕ್ಕದಲ್ಲಿರುವಂತ ಇನ್ನೊಂದು ಸಾಮ್ರಾಜ್ಯ. ಒಡಿಸಾ ರಾಜ್ಯದ ಮಹೇಂದ್ರ ವರ್ಮನ ಮೇಲೆ ದಾಳಿ ಮಾಡಿ ಆತನಿಂದ ಕಪ್ಪು ಕಾಣಿಕೆಯನ್ನು ಪಡೆದನಲ್ಲದೆ ಅಲ್ಲಿರುವಂತ ಹಿಂದೂ ದೇವಾಲಯಗಳನ್ನು ನಾಶ ಮಾಡ್ತಾನೆ. ಹಿಂದೂ ದೇವಾಲಯಗಳನ್ನು ನಾಶ ಮಾಡಿ ಈತ ಪಡೆದ ಬಿರುದು ಏನಂದ್ರೆ ಘಾಜಿ ಅನ್ನುವಂಥ ಬಿರುದನ್ನು ಪಡಿತಾನೆ. ಘಾಜಿ ಅನ್ನುವಂಥ ಬಿರುದನ್ನು ಪಡಿತಾನೆ. ಘಾಜಿ ಇದರ ಪದದ ಅರ್ಥ ಏನು? ಎಸ್, ವಿಗ್ರಹಗಳ ವಿಗ್ರಹಲೈ ಮಲ್ಲಣ್ಣ. ಎಸ್, ವಿಗ್ರಹ ಭಂಜಕ ಅಂತ, ವೆರಿ ಗುಡ್. ಘಾಜಿ ಎಂದರೆ ವಿಗ್ರಹ ಭಂಜಕ. ಈಗಾಗಲೇ ಮೊಹಮ್ಮದ್ ಗಜ್ನಿಯನ್ನು ಕರಿತಾ ಇದ್ರು ಬಿಟ್ರೆ, ಇನ್ನೊಬ್ಬ ವ್ಯಕ್ತಿ ಯಾರಂದ್ರೆ ಮೊಹಮ್ಮದ್ ಗವಾನ್. ಈತ ಘಾಜಿ ಅನ್ನುವಂಥ ಬಿರುದನ್ನು ಪಡೆದುಕೊಂಡ. ಘಾಜಿ ಒಡಿಸಾ ರಾಜ್ಯದ ಮೇಲೆ ದಾಳಿ ಮಾಡಿದ, ಮಹೇಂದ್ರ ವರ್ಮನ ಸೋಲಿಸಿದ, ಕೊಂಡು ಬಿಡು ಪ್ರದೇಶವನ್ನು ವಶಪಡಿಸಿಕೊಂಡು ಅವರಿಂದ ಕಪ್ಪು ಕಾಣಿಕೆಯನ್ನು ಪಡೆದುಕೊಂಡು ಘಾಜಿ ಅನ್ನುವಂತ ಬಿರುದನ್ನು ಪಟ್ಟಿಕೊಂಡ. ಯಾರು ಅಂದ್ರೆ ಮೊಹಮ್ಮದ್ ಗವಾನ್. ಸ್ನೇಹಿತರೆ, ನಾವು ಮೊಹಮ್ಮದ್ ಗವಾನ್ ಸಾಧನೆ ಅಧ್ಯಯನ ಮಾಡ್ತಾ ಇದ್ದೇವೆ. ಕ್ವಶನ್ ಏನಾದರೂ ಆದ್ರೆ ಅದು ಮೊಹಮ್ಮದ್ ಗವಾನ್ ಮೇಲೆ ಆಗ್ತದೆ. ಇನ್ನ ತನ್ನ ಸಾಮ್ರಾಜ್ಯವನ್ನ 4 ಪ್ರಾಂತ್ಯಗಳನ್ನ ಬದಲಾಗಿ 8 ಪ್ರಾಂತ್ಯಗಳನ್ನಾಗಿ ವಿಭಾಗ ಮಾಡ್ತಾನೆ ಪ್ರಾಂತ್ಯಗಳನ್ನು. ಆ 8 ಪ್ರಾಂತ್ಯಗಳನ್ನ ತರಫ್ಗಳಂತ ನೇಮಕ ಮಾಡ್ತಾನೆ. ತರಫದ ಮುಖ್ಯಸ್ಥ ಯಾರಂದ್ರೆ ತರಫದಾರ. 8 ಪ್ರಾಂತ್ಯಗಳು ಅಥವಾ ಅದಕ್ಕೆ ತರಫ್ ಅಂತ ಕರೀತಾನೆ. ಆ ತರಫ್ಗಳ ಮುಖ್ಯಸ್ಥನನ್ನ ತರಫದಾರ ಅಂತ ಕರೀತಾರೆ. 8 ತರಫ್ಗಳು ಅಥವಾ 8 ಪ್ರಾಂತ್ಯಗಳು. ಅಷ್ಟೇ ಅಲ್ಲದೆ ಕಂದಾಯವನ್ನು ನಗದು ರೂಪದಲ್ಲಿ ಸಂಗ್ರಹ ಮಾಡಲು ಆರಂಭ ಮಾಡಿದ. ಕಂದಾಯವನ್ನು ನಗದು ರೂಪದಲ್ಲಿ ಸಂದಾಯ ಮಾಡಿದ ಎಂದು ಸಂಗ್ರಹ ಮಾಡಿದಂತ
ಒಬ್ಬ ಮಂತ್ರಿ ಯಾರಂದ್ರೆ ಮೊಹಮ್ಮದ್ ಗವಾನ್. ಸ್ನೇಹಿತರೆ, ಈತನ ಅತಿ ದೊಡ್ಡ ಸಾಧನೆ ಅಂದ್ರೆ 1473 ಮದರಸ್ ಬೀದರ್ ನಗರವನ್ನು ಮದರಸಗಳ ನಗರ ಅಂತ ಕರಿತೀವಿ. ಆ ಮದರಸಗಳನ್ನು ಕರ್ನಾಟಕ ರಾಜ್ಯಕ್ಕೆ ಪರಿಚಯಿಸಿದಂತ ಮಂತ್ರಿ ಯಾರಂದ್ರೆ ಮೊಹಮ್ಮದ್ ಗವಾನ್ 1473 ಮದರಸಗಳನ್ನ ಓಪನ್ ಮಾಡ್ತಾನೆ. ಇದು 36 ಕೊಠಡಿಗಳಿಂದ ಕೂಡಿದೆ. ತತ್ವಶಾಸ್ತ್ರ, ರಾಜಶಾಸ್ತ್ರ, ಭೌತಶಾಸ್ತ್ರ, ಸೈಕಾಲಜಿ, ಮನಃಶಾಸ್ತ್ರ, ಅತ್ತೇ ಅನೇಕ ಸುಮಾರು 18 ವಿಷಯಗಳನ್ನ ಬೋಧನೆ ಮಾಡಲಾಗುತ್ತಿತ್ತು. ಆದರೆ ವಿಷಯ ಭಾಷೆಗಳು, ಬೋಧನೆಯ ಭಾಷೆಗಳು ಯಾವಾಗಿದ್ವು ಅಂದ್ರೆ ಉರ್ದು ಭಾಷೆಯಾಗಿತ್ತು, ಪರ್ಷಿಯನ್ ಭಾಷೆಯಾಗಿತ್ತು. ಉರ್ದು ಭಾಷೆ, ಪರ್ಷಿಯನ್ ಭಾಷೆ ಪ್ರಧಾನವಾಗಿರುವಂತ ಭಾಷೆಗಳು. ಉರ್ದು ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಶಿಕ್ಷಣ ಕೊಡ್ತಾ ಇದ್ರು. ಅದು ಎಲ್ಲಿ ಅಂದ್ರೆ ಮದರಸಗಳಲ್ಲಿ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಸ್ನೇಹಿತರ ನೆನ್ಪಿಡಿ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಿದ್ದ. ರೆಸಿಡೆನ್ಸಿಯಲ್ ಅಂದ್ರೆ ವಸತಿ ಸಹಿತವಾಗಿರುವಂತ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಮೊಹಮ್ಮದ್ ಗವಾನ್. ಹಾಗಾದ್ರೆ ಮೊಹಮ್ಮದ್ ಗವಾನ್ ಅನ್ನ ಇನ್ನೊಂದು ಸಾಧನೆ ಏನು ಅಂದ್ರೆ, ಇತ್ತ 2 ಗ್ರಂಥಗಳನ್ನು ಬರೀತಾನೆ. ಒಂದು ರಿಯಾಜ್ ಉಲ್ ಇನ್ಸಾ, ಇನ್ನೊಂದು ಮಂಜೀರ್ ಉಲ್ ಇನ್ಸಾ. ಈತನ 2 ಪ್ರಸಿದ್ಧವಾದ ಕೃತಿಗಳು ನೆನಪಿಡಿ, ಈತನ 2 ಪ್ರಸಿದ್ಧವಾದ ಕೃತಿಗಳು ಯಾವಂದ್ರೆ, ಊಟ ಕೊಡ್ತಾರೆ, ಊಟ ವ್ಯವಸ್ಥೆ ಇತ್ತು ಶಿವಪ್ಪ, ಊಟ ಬರೇ ಊಟದ ವಿಚಾರ ಮಾಡ್ತಲ್ಲ, ವಸತಿ ಅಂತ ಹೇಳಿನಿ, ಶಿಕ್ಷಣ ಎಲ್ಲ ಕೊಡಿ ಅಂತ ಹೇಳಿನಿ, ಮತ್ತು ಊಟದ ವ್ಯವಸ್ಥೆ, ಊಟ ಕೊಡ್ತಿದ್ರ ಸರ್ ಅಂತ ಬರೇ ಚಂದನಿಂದ ಅದೇ ಚಿಂತನೆ ಗಂಗಳ ಅನ್ನ ಊಟ ಬರೇ. ರಿಯಾಜ್ ಉಲ್ ಇನ್ಸಾ ಮತ್ತು ಮಂಜಿರ್ ಉಲ್ ಇನ್ಸಾ, ಈತ 2 ಗ್ರಂಥಗಳನ್ನು ಬರೀತಾನೆ ಸ್ನೇಹಿತರೆ. 2 ಗ್ರಂಥಗಳು ಯಾವಂದ್ರೆ ರಿಯಾಜ್ ಉಲ್ ಇನ್ಸಾ ಮತ್ತು ಮಂಜಿರ್ ಉಲ್ ಇನ್ಸಾ, ಈತನ ಪ್ರಸಿದ್ಧವಾದ 2 ಕೃತಿಗಳು. ಅಜರುದ್ದೀನ್ ಅವರು ಎಲ್ಲಿ ಹೋಗಿದ್ದು ಇಡ್ತಾನ, ಈತನ 2 ಪ್ರಸಿದ್ಧವಾಗಿರುವಂತ ಕೃತಿಗಳು ರಿಯಾಜ್ ಉಲ್ ಇನ್ಸಾ ಮತ್ತು ಗುರುಜಿ ಒಂದು 5 ನಿಮಿಷ ಬಿಟ್ಟ, ಗುಡ್ ಈವ್ನಿಂಗ್, ನಾ ಫೋನ್ ಮಾಡ್ತೇನೆ ನಿಮ್ಗೆ ಒಂದು 20 ನಿಮಿಷ ಬಿಟ್ಟು. ಓಕೆ ಹೌದ್ರಿ, ಹ್ಞೂ ಹೌದು ಗುರುಜಿ, ಹ್ಞೂ ಆಯ್ತು ರೀ ಗುರುಜಿ, ಹ್ಞೂ ರೀ, ಹ್ಞೂ ರೀ ಗುರುಜಿ, ಹೌದು ಗುರುಜಿ, ಹ್ಞೂ ರೀ ಗುರುಜಿ. ಹಾಂ ಓಕೆ ಯಾಕಲಕ್ಕ ಹಾಂ ಗುರುಜಿ, ನಾ ಮಾತಾಡ್ತೇನೆ ರೀ ಅವ್ರ ಜೊತೆ ಮತ್ತೆ, ನಾ ಹೇಳ್ತೇನೆ. ಹ್ಞೂ ಯಾಕಲಕ್ಕ ಹ್ಞೂ ರೀ ಹೌದ್ರಿ ಗುರುಜಿ, ಹ್ಞೂ ರೀ ಬೇಕ್ರಿ ಅದು ಬೇಕು, ಯಾಕಲಕ್ಕ ಹ್ಞೂ ರೀ ಗುರುಜಿ, ಇಲ್ಲ ನಾನೇ ವ್ಯವಸ್ಥೆ ಮಾಡ್ತೇನೆ ಬೇರೆ ಏನ್ರಿ, ಯಾಕಲಕ್ಕ ಅದೇ ಗುರುಜಿ. ನೀವೇನ್ ಬೇಜಾರು ಹ್ಞೂ ರೀ ಗುರುಜಿ, ಹೌದು ಗುರುಜಿ, ಹ್ಞೂ ರೀ ಓಕೆ ಗುರುಜಿ, ಅದೇ ಹ್ಞೂ ರೀ ಯಾಕಲ್ಲ ಗುರುಜಿ, ಹ್ಞೂ ರೀ ಗುರುಜಿ, ಹೌದು ಗುರುಜಿ, ಒಂದೇ ಕಡೆ ಇರೋರು, ಹ್ಞೂ ರೀ ನಾ ಇವತ್ತು ಹೇಳಿ ನೋಡ್ರಿ ನಿಮ್ ಬಗ್ಗೆ, ಇವತ್ತ ಹೇಳಿ ನಾನು ಮತ್ತೆ ಹಂಗೆ ಮಾಡಿ ಮುಂಜಾನೆ. ಅವರು ನಾನು ನಾ ಮೆಥಡ್ ಹೇಳ್ತೇನೆ ಗುರುಜಿ, ನಿಮ್ಗೆ ಒಂದು 20 ನಿಮಿಷ ಬಿಟ್ಟು ಫೋನ್ ಮಾಡ್ರಿ. ಯಾಕಲ್ಲ
ನಮಸ್ಕಾರ. ಸ್ನೇಹಿತರೆ, ಮಮ್ಮದ್ ಗವಾನ ಕ್ಷಮೆ ಇರಲಿ, ಸ್ವಲ್ಪ ಒಂದು ಇದಾಯ್ತು. ಮಮ್ಮದ್ ಗವಾನ್ ಈ ಬಹಮನಿ ಸುಲ್ತಾನರ ಅತ್ಯಂತ ಪ್ರಸಿದ್ಧ ಮಂತ್ರಿ ಯಾರಂದ್ರೆ ಮಮ್ಮದ್ ಗವಾನ್. ಈತನ ಕಾಲಾವಧಿ 1463 1481 ಮೊಹಮ್ಮದ್ ಗವಾನ್ ಯಾರ ಕೈಯಲ್ಲಿ ಆಳ್ವಿಕೆ ಮಾಡ್ತಾನಂದ್ರೆ ಮೂರನೇ ಮೊಹಮ್ಮದ್ ಶಾನ ಕೈಯಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ. ಈತ ಮೂಲತಃ ಜನ್ಮ ತಾಳಿದ್ದ ಎಲ್ಲಿ ಅಂದ್ರೆ ಪರ್ಷಿಯಾದ ಈ ಒಂದು ಗವಾನ್ ಅನ್ನುವಂತ ಊರಿನಲ್ಲಿ ಜನ್ಮ ತಾಳ್ತಾನೆ, ಗಿಲಾನಿ ಅನ್ನುವಂತ ಊರಿನಲ್ಲಿ. ಈತ ದೆಹಲಿಗೆ ವ್ಯಾಪಾರಕ್ಕಾಗಿ ಬಂದಿದ್ದ. ವ್ಯಾಪಾರಕ್ಕೆ ಬಂದಿರತಕ್ಕಂಥ ಈ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ತನ್ನ ಗುರುಗಳಾಗಿರುವಂತ, ಆಗಲೇ ಹೇಳಿದೆ ನಿಮಗೆ ಅವ್ರ ಗುರುಗಳು ಯಾರು ಅಂದ್ರೆ ಇಲ್ಲಿ ನೋಡಿ, ಮುಜಿಬುಲ್ ಕಿರ್ಮಾನ್ ಎನ್ನುವಂತ ಒಬ್ಬ ಸೂಫಿ ಸಂತ. ಆ ಸೂಫಿ ಸಂತ ಬೀದರದಲ್ಲಿ ಸೂಫಿ ಸಂತ ಏನ್ ಮಾಡಿರ್ತಾನಂದ್ರೆ ಈ ಒಂದು ಸಮಯದಲ್ಲಿ ನಾನು ಫೋನ್ ರಿಸೀವ್ ಮಾಡ್ತಾ ಇರ್ಲಿಲ್ಲ, ಇಂಪಾರ್ಟೆಂಟ್ ಕಾಲ್ ಇತ್ತು, ಅದಕ್ಕೆ ರಿಸೀವ್ ಮಾಡಿದೆ. ಶಿವಕುಮಾರ್ ಕುಂಬಾರ ಅವ್ರೆ, ಕ್ಷಮೆ ಇರ್ಲಿ. ಮುಜಿಬುಲ್ ಕಿರ್ಮಾನಿ ಅನ್ನುವಂತ ಒಬ್ಬ ಸೂಫಿ ಸಂತನನ್ನ ಭೇಟಿ ಆಗುವ ಸಲುವಾಗಿ ಬೀದರಕ್ಕೆ ಆಗಮಿಸಿದ್ದ. ಆ ಬೀದರಕ್ಕೆ ಆಗಮಿಸಿದ ಸಮಯದಲ್ಲಿ ಅವನ ಪ್ರತಿಭಾವಂತ ಒಂದು ಸೇವೆ ತಟ್ಲಿ ಅಂತ ಹೇಳಿ ಬೀದರದಲ್ಲಿ ನೇಮಕ ಮಾಡ್ತಾನೆ, ಅಧಿಕಾರಕ್ಕೆ ನೇಮಕ ಮಾಡ್ತಾನೆ. ತನ್ನ ಸ್ವಂತ ಸಾಮರ್ಥ್ಯದಿಂದ ಈ ಹುದ್ದೆ ಅಲಂಕಾರ ಮಾಡ್ತಾನೆ. ಈ ಹುದ್ದೆಯನ್ನು ಅಲಂಕಾರ ಮಾಡಿದಂತ ಯಾರು, ಮೊಹಮ್ಮದ್ ಗವಾನ್ ಸಾಧನೆಗಳನ್ನು ನೋಡಿದಾಗ ವಿಜಯನಗರ ಸಾಮ್ರಾಜ್ಯದ ಬೆಳಗಾಮ ಪ್ರದೇಶದ ಮೇಲೆ, ಹುಬ್ಬಳ್ಳಿಯ ಮೇಲೆ, ಗೋವಾ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡಿ ಆ ಪ್ರದೇಶಗಳನ್ನು ವಶಪಡಿಸಿಕೊಂಡ. ಒಡಿಸಾ ರಾಜ್ಯದ ಮಹೇಂದ್ರ ವರ್ಮ ಕೊಂಡೊಯ್ಯುವುದು ಅನ್ನುವಂತ ಎರಡು ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ಓಕೆ, ಎಕ್ಸ್ಟ್ರಾ ಕ್ಲಾಸ್ 20 ನಿಮಿಷ ತೋರ್ತೇನೆ, ಓಕೆನಾ? ಗಾಜಿ ಮತ್ತು ಈತ ಪಡೆದುಕೊಂಡಂತ ಬಿರುದು ಏನಂದ್ರೆ ಗಾಜಿ. ಗಾಜಿ ಅಂದರೆ ವಿಗ್ರಹ ಭಂಜಕ ಅಂತ ಅರ್ಥ. ಹಾಗಾದ್ರೆ ತನ್ನ ಸಾಮ್ರಾಜ್ಯವನ್ನ 4 ಪ್ರಾಂತ್ಯಗಳನ್ನ ಬದಲಾಗಿ 8 ಪ್ರಾಂತ್ಯಗಳನ್ನ ಇಬ್ಬಾಗ ಮಾಡ್ತಾನೆ. ಅವಕ್ಕೆ ತರಫ್ ಅಂತ ಕರೀತಾನೆ. ಅದರ ಮುಖ್ಯಸ್ಥನನ್ನ ತರಫದಾರನಾಗಿ ನೇಮಕ ಮಾಡ್ತಾನೆ. ಕಂದಾಯವನ್ನ ನಗದ ರೂಪದಲ್ಲಿ ಸಂಗ್ರಹ ಮಾಡಿದಂತ ವ್ಯಕ್ತಿ. ಅಷ್ಟೇ ಅಲ್ಲದೆ 1473 ಮದರಸ್ ಕೋಟೆಯನ್ನು ಕಟ್ತಾನೆ. ಇದು 36 ಕೊಠಡಿಗಳಿಂದ ಕೂಡಿದಂತ ಆ ಒಂದು ಕೋಟೆ. ಈ ಒಂದು ಕೋಟೆಯಲ್ಲಿ ವಸತಿ ಸಹಿತವಾಗಿರುವಂತಹ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡ್ತಾನೆ. ಉರ್ದು ಮತ್ತು ಪರ್ಷಿಯಾ ಭಾಷೆಗಳು ಶಿಕ್ಷಣದ ಭಾಷೆಗಳಾಗಿದ್ದವು. ಈತ 2 ಗ್ರಂಥವನ್ನು ಬರೀತಾನೆ, ಒಂದು ರಿಯಾಜ್ ಉಲ್ ಇನ್ಸಾ ಮತ್ತು ಮಂಜಿರ್ ಉಲ್ ಇನ್ಸಾ ಅನ್ನುವಂತ 2 ಕೃತಿಗಳನ್ನು ಬರೀತಾನೆ ಸ್ನೇಹಿತರೆ. ಹಾಗಾದ್ರೆ ಈತನ ಇನ್ನೊಂದು ಸಾಧನೆ ಏನು ಅಂದ್ರೆ, ಒಂದು ವಿಶಿಷ್ಟವಾಗಿರುವಂತಹ ಸಾಹಿತ್ಯ ಪರಿಚಯ ಮಾಡ್ತಾನೆ. ಸಾಹಿತ್ಯ ಹೇಳಿ, ಈತ ಪರಿಚಯಿಸಿದ ಸಾಹಿತ್ಯ ಯಾವುದು? ಒಂದು ಭಾಷೆ ಪರಿಚಯ ಮಾಡಿಸ್ತಾನೆ. ಯಾವ ಭಾಷೆ? ಮೊಹಮ್ಮದ್ ಗವಾನ್ ಅನ್ನು ಕರ್ನಾಟಕ ರಾಜ್ಯದಲ್ಲಿ ಪರಿಚಯಿಸಿದಂತ ಹೊಸ ಭಾಷೆ ಯಾವುದು? ಎನಿಬಡಿ ಹೇಳಿ. ಅಲ್ಲ, ಅಜುರುದ್ದೇನ್ ಅವ್ರೆ, ಅಲ್ಲ, ಕನ್ನಡ ಪರಿಚಯ ಮಾಡಿಸ್ತಂತ ಶಿವಪ್ಪ ಮೋದಿ. ಏನ್ ಆನ್ಸರ್ ಹೇಳ್ತಿರಪ್ಪ ನೀವೆಲ್ಲ? ಸರಿಯಾದ ಉತ್ತರ ಕ್ಯಾಲಿಗ್ರಾಫಿ. ಕ್ಯಾಲಿಗ್ರಾಫಿ ನೆನಪಿಡಿ, ಇದು PSI ಕೇಳಿದ ಪ್ರಶ್ನೆ. ಕ್ಯಾಲಿಗ್ರಾಫಿ ಎಂದರೆ ಬೆಳ್ಳಿಯ ತಟ್ಟೆಗಳ ಮೇಲೆ ಉರ್ದು ಭಾಷೆಯನ್ನು ಬರೆಯುವುದು. ಬೆಳ್ಳಿ ತಟ್ಟೆಗಳ ಮೇಲೆ ಉರ್ದು ಭಾಷೆಯಲ್ಲಿ ಅಥವಾ ಕ್ಯಾಲಿಗ್ರಾಫಿಯಲ್ಲಿ ಕುರಾನಿನ ಅಕ್ಷರಗಳನ್ನ, ಕುರಾನಿನ ಸಾಲುಗಳನ್ನ ಬರೆದಿರತಕ್ಕಂಥ ಒಂದು ವ್ಯವಸ್ಥೆಯನ್ನ ಕ್ಯಾಲಿಗ್ರಾಫಿ ಅಂತ ಕರಿತೀವಿ. ಕ್ಯಾಲಿಗ್ರಾಫಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ನಾಡಿನಲ್ಲಿ ಪರಿಚಯಿಸಿದಂಥ ಹೊಸ ಸಾಹಿತ್ಯ ಯಾವುದಂದ್ರ ಕ್ಯಾಲಿಗ್ರಾಫಿ ಅನ್ನುವಂಥ ಸಾಹಿತ್ಯವನ್ನ. ಬೆಳ್ಳಿಯ ತಟ್ಟೆಗಳ ಮೇಲೆ ಕುರಾನಿನ ಸಾಲುಗಳನ್ನ, ಕುರಾನಿನ ಅಕ್ಷರಗಳನ್ನ ಬೆಳ್ಳಿಯ ತಟ್ಟೆಗಳ ಮೇಲೆ ಬರೆಸಲು ಪ್ರಾರಂಭ ಮಾಡಿದಂತ ಒಬ್ಬ ದಿವಾನ, ಒಬ್ಬ ಮಂತ್ರಿ ಯಾರು ಅಂತಂದ್ರೆ ಅದು ಮೊಹಮ್ಮದ್ ಗವಾನನ ಕಾಲದಲ್ಲಿ. ಹಾಗಾದ ಸ್ನೇಹಿತರೆ, ಇಂಥ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದಂತ ಈತ ಒಂದು ದಿನ ಅವನತಿಯಾದ. ಹೆಂಗ ಅವನತಿಯಾದ ಅಂದ್ರೆ ಮಿಥ್ಯಾರೂಪ ಅಂತ ಕರಿತೀವಿ. ಮಿಥ್ಯಾರೂಪದಿಂದ ಈತ ಹಾನಿಯಾದ. ಮಿಥ್ಯಾರೂಪದಿಂದ ತನ್ನ ಸಾಮ್ರಾಜ್ಯವನ್ನ ಕಡಿದುಕೊಂಡ. ಅದು ಬಿದರಿ ಕಲಲ್ಲ, ಅವನ ಸಾಹಿತ್ಯನೇ ಅದು. ಶಿವಕುಮಾರ್ ಅವರೇ, ಅದು ಸಾಹಿತ್ಯ ಅಲ್ಲ ಸರ್, ಕಲೆ, ಬಿದರಿ ಕಲೆ ಇಲ್ಲ. ಸುಳ್ಳು ಆರೋಪ ಅಂತ ಕರಿತೀವಿ, ಅದೊಂದು ಸಾಹಿತ್ಯ. ಇವರೇ ಶಿವಕುಮಾರ್ ಅವರೇ, ಅದು ಸಾಹಿತ್ಯ. ಕ್ಯಾಲಿಗ್ರಾಫಿ ಅನ್ನೋದು ಒಂದು ಸಾಹಿತ್ಯ, ಸಪರೇಟ್ ಆಗಿರುವಂತ ಸಾಹಿತ್ಯ, ಅದನ್ನು ಪರಿಚಯಿಸ್ತಾನೆ. ಅದೊಂದು ವಿಶಿಷ್ಟವಾಗಿರುವಂತ ಸಾಹಿತ್ಯ. ಅಕ್ಷರಗಳ ಬರಹಗಳು ಚೇಂಜ್ ಆಗಿದ್ದಾಗ ನಾಳೆ ಅದನ್ನ ನೋಡಮ್ಮ, ಅದ ಚಿತ್ರ ಇತ್ತು ಅಂತ ತೋರಿಸ್ತೀನಿ ನಿಮಗೆ, ಇಂಟರ್ನೆಟ್ ಚೆಕ್ ಮಾಡಿ. ಮಿಥ್ಯಾರೋಪ, ಏನು ಮಿಥ್ಯಾರೋಪ ಅಂದ್ರೆ ಈತ ಸುಳ್ಳು ಅಂದ್ರೆ ಈ ಒಡಿಸಾ ರಾಜ್ಯದ ಮಹೇಂದ್ರ ವರ್ಮನಿಗೆ ಪತ್ರ, ಇವನ ವಿರುದ್ಧ ಅಲ್ಲಿ ಬೀದರ್ದ ಸ್ಥಳೀಯ ಮುಸಲ್ಮಾನ್ ನಾಯಕರೇ ಇವನ ಏಳಿಗೆಯನ್ನು ಸಹಿಸಕ್ಕಾಗಲ್ಲ.
ಈತ ಬೆಳೆದಂತ ದೃಶ್ಯವನ್ನು ಕಂಡು, ಈತನ ಏಳಿಗೆಯನ್ನು ಕಂಡು ಆ ಒಂದು ಸಮಯದಲ್ಲಿ ಆ ಬೀದರ್ದ ಜನರು ಏನ್ ಮಾಡ್ತಾರಂದ್ರೆ ಈತನ ವಿರುದ್ಧ ಈತನ ಒಂದು ಲೆಟರ್ ತಗೊಂಡು ಆ ಲೆಟರ್ದಲ್ಲಿ ಬರೀತಾರೆ ಏನು ಅಂದ್ರೆ, ನಾನು ಮೊಹಮ್ಮದ್ ಗವಾನ ಇದನ್ನ ಯಾರಿಗೆ ಬರಿತಾ ಇದ್ದೇನೆ ಅಂತಂದ್ರೆ ಒಡಿಸಾದ ಮಹೇಂದ್ರ ವರ್ಮನಿಗೆ ಈ ಪತ್ರ ಬರಿತಾ ಇದ್ದೇನೆ. ಏನು ಪತ್ರ ಅಂದ್ರೆ, ಈ ಪತ್ರದಲ್ಲಿ ನಾನು ತಿಳಿಸುವುದೇನೆಂದ್ರೆ, ನೀನು ಬೀದರದ ಮೇಲೆ ದಾಳಿ ಮಾಡು, ನಾನು ನೀನು ಇಬ್ರು ಕೂಡ್ಕೊಂಡು ಮೂರನೇ ಮೊಹಮ್ಮದ್ ಶಾನ ಮೇಲೆ ದಾಳಿ ಮಾಡೋಣ. ಈ ಪತ್ರದಲ್ಲಿ ಯಾರು ಬರೆದಿದ್ರು ಅಂದ್ರೆ ಮೊಹಮ್ಮದ್ ಗವಾನ್ ಈ ತರ ಪತ್ರ ಬರೆದಿದ್ದ. ಪ್ರೀತಿಯ ಒಡಿಸಾ ರಾಜ್ಯದ ಮಹೇಂದ್ರ ವರ್ಮನೆ, ನಾನು ಬೀದರದಿಂದ ಮೊಹಮ್ಮದ್ ಗವಾನ್ ಮಾತಾಡ್ತಾ ಇರೋದು. ನಾನು ನೀನು ಇಬ್ರು ಕೂಡಿ ಮೂರನೇ ಮೊಹಮ್ಮದ್ಶಾನ ಮೇಲೆ ದಾಳಿ ಮಾಡಿ ಈ ಸಾಮ್ರಾಜ್ಯವನ್ನು ನಾಶ ಮಾಡಿ ಅರ್ಧ ಸಾಮ್ರಾಜ್ಯವನ್ನು ನೀ ತಗೋ, ಇನ್ನು ಅರ್ಧ ಸಾಮ್ರಾಜ್ಯ ನಾ ತೋತೀನಿ ಅಂತೇಳಿ ಆ ಪತ್ರದಲ್ಲಿ ಬರೆಯಲಾಗಿತ್ತು. ಈ ಪತ್ರ ತಗೊಂಡು ಏನ್ ಮಾಡ್ತಾರಂದ್ರೆ ಆ ಸ್ಥಳೀಯ ಮುಸಲ್ಮಾನ್ ನಾಯಕರು ಮೂರನೇ ಮೊಹಮ್ಮದ್ ಶಾನ್ಗೆ ಕೊಡ್ತಾರ. ನೋಡು, ಮೂರನೇ ಮೊಹಮ್ಮದ್ ಶಾ ಹೇಳ್ತಾರೆ, ಯಾರು ಎಲ್ಲ ಉಸ್ಮದಿ ಕೂಡಿ ಹೋಗಿ ಹೇಳ್ತಾರೆ, ನೋಡು ನಿನ್ನ ಮಂತ್ರಿ ನಿನ್ನ ಪ್ರಧಾನ ಮಂತ್ರಿ ಅಂತ ಪತ್ರ ಬರೆದ ಈ ಪತ್ರದಲ್ಲಿ ಈ ತರ ಏನು ನಿನ್ನ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಬೇಕು ಅಂತ ಅವ್ನು ನಂಬೇಡ ಅಂತೇಳಿ ಇದಿಷ್ಟು ಜನ ಕೂಡಿ ಏನ್ ಮಾಡ್ತಾರಂದ್ರೆ ಮೂರನೇ ಮೊಹಮ್ಮದ್ ಶಾನ್ಗೆ ಹೇಳ್ತಾರೆ, ಮೂರನೇ ಮೊಹಮ್ಮದ್ ಶಾನನೇ ನೀನು ನಮ್ಮನ್ನ ನಂಬಿದೀಯಾ, ಬಟ್ ನಿನ್ನ ನಂಬಿಕೆಗೆ ದ್ರೋಹ ಮಾಡಿದ್ದಾನೆ ಯಾರು ಅಂದ್ರೆ ಮೊಹಮ್ಮದ್ ಗವಾನ್ ಅಂತ ಹೇಳಿ ಅದರ ಸಣ್ಣ ಹುಡುಗ ಅದನ್ನ ಮನಸ್ಸನ್ನ ಡೈವರ್ಟ್ ಮಾಡಿಬಿಡ್ತಾರೆ. ಮನಸ್ಸನ್ನ ಡೈವರ್ಟ್ ಮಾಡಿ ಅವನಿಗೆ ಇಲ್ಲ ಸಲ್ಲದ ವಿಚಾರಗಳನ್ನ ತಲೆ ತುಂಬಿ ಆ ವಿಚಾರಗಳನ್ನ ತಲೆ ತುಂಬಿದಾಗ ಮೂರನೇ ಮೊಹಮ್ಮದ್ ಶಾ ಅಂತಾನ, ಅಲ್ಲೋ ಮರೆ ಅಂತ ಮನುಷ್ಯ ಅಲ್ಲ ಅವನು, ಒಳ್ಳೆ ಮನುಷ್ಯ ಅಂತ ತಪ್ಪು ಕೆಲಸ ಮಾಡಂಗಿಲ್ಲ ಅಂತ. ಆದ್ರೂ ಅವನಿಗೆ ಇಲ್ಲ ಸಲ್ಲದ್ದು ಹೇಳಿ ಆರೋಪಗಳನ್ನು ಒರೆಸಿ ಅವನ ಮೈಂಡ್ ಡೈವರ್ಟ್ ಮಾಡಿ ಆ ಒಂದು ನಿಜಾಂಶ ಅಂದ್ರೆ ಎಲ್ಲಾ ಸುಳ್ಳನ್ನ ಸತ್ಯ ಅಂತ ನಂಬಿಸ್ತಾರೆ. ನಂಬಿಸಿದ ಸಮಯದಲ್ಲಿ ಮೊಹಮ್ಮದ್ ಗವಾನ ಅರಮನೆಗೆ ಬರ್ತಾನೆ. ಮೊಹಮ್ಮದ್ ಗವಾನ ಅರಮನೆಗೆ ಬಂದಾಗ ಮೂರನೇ ಮೊಹಮ್ಮದ್ ಶಾ ಹೇಳ್ತಾನೆ, ಕುಂದಿರ್ತಾನೆ, ಕುಂದ ತಕ್ಷಣ ಹೇಳ್ತಾನೆ, ಮೊಹಮ್ಮದ್ ಗವಾನ್ ಅವರೇ ನಿಮ್ಮ ಮೇಲೆ ನನ್ನ ನಂಬಿಕೆ ಇದೆ, ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೇನೆ. ಏನು ಕ್ವಶನ್ ಅಂದ್ರೆ, ರಾಜ್ಯದ್ರೋಹದ ಕೆಲಸ ಮಾಡಿದರೆ, ರಾಜ್ಯಕ್ಕೆ ದ್ರೋಹವಾಗುವ ಕೆಲಸ ಮಾಡಿದರೆ ನೀವು ಯಾವ ಶಿಕ್ಷೆ ಕೊಡ್ತೀರಿ ಅಂತ. ಅವಾಗ ಮೂರನೇ ಮೊಹಮ್ಮದ್ ಶಾ ಅವರು ಮೊಹಮ್ಮದ್ ಗವಾನ್ ಹೇಳ್ತಾರೆ, ರಾಜ್ಯದ್ರೋಹದ ಕೆಲಸ ಮಾಡಿದರೆ ಶಿರಚ್ಛೇದನ ಮಾಡಲಾಗುವುದು ಅಂತ, ಶಿರಚ್ಛೇದನ ಮಾಡಲಾಗುವುದು. ಅವಾಗ ಮೂರನೇ ಮೊಹಮ್ಮದ್ ಶಾ ಹೇಳ್ತಾನೆ, ನಿನ್ನ ಶಿಕ್ಷೆಯನ್ನ ನೀನೇ ವಿಧಿಸಿಕೊಂಡಿ ಅಂದಾಗ ಮೊಹಮ್ಮದ್ ಶಾ ಅಂತಾನೆ, ಮೊಹಮ್ಮದ್ ಗವಾನ್ ಅಂತಾನೆ, ಕ್ಯಾ ಏನ್ ಮಾತಾಡಕತ್ತೀನಿ ಅಂತ, ನಯನ್ ತಪ್ಪು ಮಾಡಿ ನಂತದು ಅಂತ, ನನ್ನ ಕಡೆಯಿಂದ ಏನ್ ತಪ್ಪಾಗಿದೆ ಅಂತಾನು. ಕ್ಯಾವನು ಇಲ್ಲಪ್ಪ, ಏನೂ ಇಲ್ಲ, ನಿನ್ನ ಮೇಲೆ ಇಂಥ ಪತ್ರ ಸುಳ್ಳ ಆರೋಪ ಬಂದಿದೆ, ನಿನ್ನನ್ನ ನಾನು ಏನ್ ಮಾಡ್ತೇನೆ ಅಂದ್ರೆ ಶಿರಚ್ಛೇದನ ಮಾಡ್ತೇನೆ ಅಂದಾಗ ಮೊಹಮ್ಮದ್ ಗವಾನ್ ಹೇಳ್ತಾನೆ, ಈ ಮುದಿಯ ವಯಸ್ಸಿನ ಮೇಲೆ ನನ್ನ ಮೇಲೆ ನಂಬಿಕೆ ಇಲ್ಲ, ಮುದಿಯ ವಯಸ್ಸಿನ ಮೇಲೆ ನಂಬಿಕೆ ಇಲ್ಲ, ನಾನು ಸತ್ತ ಮೇಲೆ ನಿನ್ನ ಸಾಮ್ರಾಜ್ಯ ಸಂಪೂರ್ಣವಾಗಿ ನಾಶವಾಗುತ್ತದೆ ಅಂತೇಳಿ ಕರೆ ಕೊಟ್ಟಂತ ವ್ಯಕ್ತಿ ಮೂರನೇ ಯಾರು, ಮೊಹಮ್ಮದ್ ಗವಾನ. ಆ ಸಮಯದಲ್ಲಿ ಶಿರಚ್ಛೇದನ ಆಗ್ತದೆ, ಸತ್ತು ಹೋಗ್ತಾನೆ. ಸತ್ತ ನಂತರ 2 ತಿಂಗಳ ನಂತರ ಈ ಸುದ್ದಿ ಗೊತ್ತಾಗ್ತದೆ, 2-3 ತಿಂಗಳ ನಂತರ ಈ ಸುದ್ದಿ ಗೊತ್ತಾಗ್ತದೆ ಸ್ನೇಹಿತರೆ. ಸುದ್ದಿ ಗೊತ್ತಾದ ಮೇಲೆ, ಈ ಸಂಗತಿ ಗೊತ್ತಾದ ಮೇಲೆ, ನೆನಪಿಡಲಿ ಈ ಸಂಗತಿ ಯಾವಾಗ ಈತನಿಗೆ ಗೊತ್ತಾಯ್ತೋ, ಗೊತ್ತಾದ ಮೇಲೆ ಮೂರನೇ ಮೊಹಮ್ಮದ್ ಶಾ ಹುಚ್ಚಿಡಿದು ಬುದ್ಧಿ ಭ್ರಮಣನಾಗಿ ಸತ್ತು ಹೋಗ್ತಾನಂತ ಹೇಳಿ ಅಧ್ಯಯನ ಮಾಡ್ತೀವಿ. ಈ ಮೂಲಕ 1481 ಈ ಸಾಮ್ರಾಜ್ಯ ನಾಶ ಆಗ್ತದೆ. ಇದರಿಂದ ಈ ಒಂದು ಮೊಹಮ್ಮದ್ ಬೀದರ್ದಿಂದ ಉಚ್ಚಾಟನೆಗೊಂಡಂತ ಸ್ವತಂತ್ರಗೊಂಡಂತ ಮೊಟ್ಟ ಮೊದಲ ಮನೆತನ, ಪ್ರಶ್ನೆ ಕೇಳಿದ್ದೆ ನಿಮಗೆ, ಸ್ವತಂತ್ರಗೊಂಡ ಮೊದಲ ಮನೆತನ ಯಾವ್ದಂದ್ರ ಬೀರರದ ಇಮ್ಮದ ಶಾಯಿ. ಮೊನ್ನೆ ಹೇಳಿದ್ದೆ ನಿಮ್ಗೆ, ಕ್ವಶನ್ ಕೇಳಿದ್ದೆ ನಾನು, ಮೊಟ್ಟ ಮೊದಲು PSI ಕ್ವಶನ್ ಆಗಿದೆ, FDA ಕ್ವಶನ್ ಆಗಿದೆ. ಬಹಮನಿ ಸುಲ್ತಾನರಿಂದ ಉಚ್ಚಾಟನೆಗೊಂಡು ಸ್ವತಂತ್ರಗೊಂಡಂತ ಮೊಟ್ಟ ಮೊದಲ ಮನೆತನ ಯಾವ್ದಂದ್ರ ಬೀರರದ ಇಮ್ಮದ ಶಾಹಿ. 5 ಮನೆತನಗಳಾಗಿ ಇಬ್ಬಾಗ ಆಗ್ತಾವ ಸ್ನೇಹಿತರೆ, 5 ಮನೆತನಗಳಾಗಿ. 5 ಮನೆತನಗಳು ಯಾವಂದ್ರೆ ಬಿಜಾಪುರದ ಆದಲಿ ಶಾಹಿಗಳು, ಅಹಮದ್ನಗರದ ನಿಜಾಮ್ ಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಬೀದರದ ಬರಿದಿ ಶಾಹಿಗಳು, ಬೀರರದ ಇಮ್ಮದ ಶಾಹಿಗಳು. 5 ಮನೆತನಗಳಲ್ಲಿ ಮೊಟ್ಟ ಮೊದಲು ಬಾರಿಗೆ ಉಚ್ಚಾಟನೆಗೊಂಡಂತ ಹೊರಬಂದಂತ ಮೊಟ್ಟ ಮೊದಲ ಮನೆತನ ಯಾವುದು ಅಂತ ಪ್ರಶ್ನೆ ಹೇಗಿದೆ? ಮೊಟ್ಟ ಮೊದಲ ಮನೆತನ ಯಾವುದಂದ್ರ ಬೀರರದ. ನಾ ಹೇಳಿದೆ ನಿಮಗೆ, ಇಲ್ಲಿ ಅದ ನೋಡಿ, 12 ವರ್ಷದ ಬಾಲಕನಾಗಿ ಅಧಿಕಾರಕ್ಕೆ ಬಂದನು. ಅಧಿಕಾರಕ್ಕೆ ಬಂದ ಟರ್ಕಿ ವಂಶದ ಕಾಶಿಮ್ ಬರೀದ್ ಕೈ ಸೇರುತ್ತದೆ. ಆ ಬರೀದ್ ಅನ್ನುವಂತ ಈ ಬಿರಾರದ ಇಮ್ಮದ ಶಾಹಿ ಏನ್ ಮಾಡ್ತಾನಂದ್ರೆ, ಈ ಬಿರಾರದ ಇಮ್ಮದ ಶಾಹಿಗಳು ವಿಜಯನಗರ ಸಾಮ್ರಾಜ್ಯದಲ್ಲಿ ಪಾಲ್ಗೊಳ್ಳದೇ ಇರುವಂತ ಅನ್ಸಾರ್ ಅವರೇ, ವಿಜಯನಗರ ಸಾಮ್ರಾಜ್ಯದ ತಾಳಿಕೋಟಿ ರಕ್ಕಸಗಿ ತಂಗಡಿ ಗುದ್ದದಲ್ಲಿ
ಪಾಲ್ಗೊಳ್ಳದೆ ಇರುವಂತ ಮನೆತನ ಕೂಡ ಅದೇ ಮನೆತನ ಬೀರರದ ಇಮ್ಮದ ಶಾಹಿ. ಹಾಗಾದ್ರೆ ಬಹಮನಿ ಸಾಮ್ರಾಜ್ಯದ ಕೊನೆಯ ಅರಸ ಯಾರು ಅಂತ ಕೇಳ್ತಾನೆ? ಕುಲಿ ಮುಲ್ಲಾ. ಬಹಮನಿ ಸಾಮ್ರಾಜ್ಯದ ಕೊನೆಯ ದೊರೆ ಯಾರಂದ್ರೆ ಕುಲಿ ಮುಲ್ಲಾ. ಕುಲಿ ಮುಲ್ಲಾ. ಹಾಗಾದ್ರೆ ಮೊಹಮ್ಮದ್ ಗವಾನ್ ಮರಣಪ್ಪಿದ ನಂತರ ಐದು ಸಾಮ್ರಾಜ್ಯಗಳು ಇಬ್ಬಾಗ ಆಗ್ತವೆ. ಐದು ಸಾಮ್ರಾಜ್ಯಗಳು ಯಾವಂದ್ರ ಬಿಜಾಪುರದ ಆದಲಿ ಶಾಹಿಗಳು, ಅಹಮದ್ ನಗರದ ನಿಜಾಮ್ ಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಬೀದರದ ಬರೀದ್ ಶಾಹಿಗಳು, ಬೀರರದ ಇಮ್ಮದ ಶಾಹಿಗಳು. ನೆನಪಿಡಿ, ಬೀರರದ ಇಮ್ಮದ ಶಾಹಿಗಳು. ಹಾಗಾದ್ರೆ ಇವರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡಿದಾಗ ರಾಜ್ಯವನ್ನ ತರಫದಾರ ಅಂತ ಕರಿತಿದ್ರು. ಸರ್ಕಾರದ ಮುಖ್ಯಸ್ಥ ಯಾರಂದ್ರ ಪೌಜದಾರ. ಸರ್ಕಾರದ ಮುಖ್ಯಸ್ಥ ಪೌಜದಾರ. ಹೂ ಇಸ್ ದ ಲಾಸ್ಟ್ ಕಿಂಗ್? ಕುಲಿ ಮುಲ್ಲಾ. ಅನುಸಾರ ಅವ್ರು ಹೇಳಿದ್ನಲ್ಲ ಕುಲಿ ಮುಲ್ಲಾ ಅಂತ. ಈ ಮನೆತನದ ಕೊನೆಯ ದೊರೆ ಯಾರಂದ್ರ ಕುಲಿ ಮುಲ್ಲಾ. ಈ ಮನೆತನದ ಆರಂಭದ ದೊರೆ, ಈ ಮನೆತನದ ಆರಂಭದ ದೊರೆ ಯಾರು ಅಂದ್ರೆ ಅಲ್ಲಾವುದ್ದೀನ್ ಗಂಗು ಹಸನ್ ಬಹಮನಿ ಶಾ. ಈ ಮನೆತನದ ಕೊನೆಯ ದೊರೆ ಯಾರಂದ್ರ ಕುಲಿ ಮುಲ್ಲಾ. ಹಾಗಾದ್ರೆ ಇವರ ಸಾಮ್ರಾಜ್ಯದ ಆಡಳಿತವನ್ನು ನೋಡಿದಾಗ ರಾಜ್ಯವನ್ನ ತರಫ್ ಪ್ರಾಂತ್ಯ ಅಂತ ಕರಿತೀವಿ. ತರಫದ ಮುಖ್ಯಸ್ಥ ತರಫದಾರ, ಸರ್ಕಾರದ ಮುಖ್ಯಸ್ಥ ಫೌಜದಾರ, ಫರಗಣದ ಮುಖ್ಯಸ್ಥ ಶೇಖದಾರ, ಗ್ರಾಮದ ಮುಖ್ಯಸ್ಥ ಚೌಕಿದಾರ, ಗ್ರಾಮದ ಮುಖ್ಯಸ್ಥ ಚೌಕಿದಾರ. ಇವರು ಮಂತ್ರಿ ಮಂಡಲ ವ್ಯವಸ್ಥೆಯನ್ನು ಹೊಂದಿದ್ರು, ಪ್ರಧಾನ ಮಂತ್ರಿ ಮಂಡಲದ ವ್ಯವಸ್ಥೆಯನ್ನು ಹೊಂದಿದ್ರು. ವಕೀಲ ಉಸ್ ಸುಲ್ತಾನೇಟ್ ಪ್ರಧಾನ ಮಂತ್ರಿ ಅಂತ ಕರಿತಿದ್ರು. ವಜೀರ್ ಇ ಆಸ್ರಫ್ ವಿದೇಶಾಂಗ ಮಂತ್ರಿ, ವಜೀರ್ ಇ ಆಸ್ರಫ್ ವಿದೇಶಾಂಗ ಮಂತ್ರಿ. ಸಾದರ್ ಐ ಜಹಾನ್ ನ್ಯಾಯಾಧೀಶ, ನ್ಯಾಯಾಧೀಶ ಸಾದರ್ ಐ ಜಹಾನ್ ನ್ಯಾಯಾಧೀಶ. ವಜೀರ್ ಇ ಆಸ್ರಫ್ ವಿದೇಶಾಂಗ ಮಂತ್ರಿ, ವಕೀಲ್ ಉಸ್ ಸುಲ್ತಾನ್ ಪ್ರಧಾನ ಮಂತ್ರಿ. ಓಕೆನಾ? ಓಕೆನಾ? ಕಲೆ ಮತ್ತು ವಾಸ್ತುಶಿಲ್ಪ ನೋಡಿದ ಆಗಲೇ ಹೇಳಿದೆ ನಿಮಗೆ, ಇಂಡೋ ಸಾರ್ಸನಿಕ್ ಶೈಲಿಯ ಕಟ್ಟಡಗಳು ನಿರ್ಮಾಣಗೊಂಡವು ಇವರ ಕಾಲದಲ್ಲಿ. ಇಂಡೋ ಸಾರ್ಸನಿಕ್ ಶೈಲಿಯ ಕಟ್ಟಡಗಳು, ಉದಾಹರಣೆ ಗುಲ್ಬರ್ಗದ ಜಾಮಿ ಮಸೀದಿ. ಇವರ ಪ್ರಮುಖ ವಿನ್ಯಾಸಗಾರ ಯಾರಂದ್ರೆ ನೆನ್ಪಿಡಿ, ರಫೀಕ್ ಕ್ವಾಜಿನ್. ರಫೀಕ್ ಕ್ವಾಜಿನ್. ಗುಲ್ಬರ್ಗದ ಜಾಮಿ ಮಸೀದಿ ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದ ಮಸೀದಿ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದ ಮಸೀದಿ ಯಾವುದಂದ್ರ ಗುಲ್ಬರ್ಗದ ಜಾಮಿ ಮಸೀದಿ. ಇವರ ಪ್ರಮುಖ ಇದರ ಪ್ರಮುಖ ವಿನ್ಯಾಸಕಾರ ಯಾರಂದ್ರೆ ರಫೀಕ್ ಕ್ವಾಜಿನ್. ರಫೀಕ್ ಕ್ವಾಜಿನ್. ರಫೀಕ್ ಕ್ವಾಜಿನ್. ಬೀದರದ ಬಿದರ್ ಕೋಟೆ, ಮದರಸ ಜನಾ ಮಹಲ್ ಅಂತಪುರ ಅಂತ ಕರೀತಾರೆ. ಜನಾನ್ ಮಹಲ್, ಆಸ್ತಾನ್ ಮಹಲ್, ಫೇಮಸ್ ರಂಗಿನ್ ಮಹಲ್ ನೃತ್ಯ ಭವನ ಅಂತ ಕರೀತಾರೆ. ದಿವಾನ್ ಖಾನ್ ಸಚಿವಾಲಯ, ಸಚಿವಾಲಯ. ತಖ್ತ ಮಹಲ್ ರಾಜಭವನ, ರಾಜಭವನ. ಜಾಮಿ ಮಸೀದಿ ಮತ್ತು ಬಾರಾ ಗುಂಬಜ್ ಇವರ ಕಾಲ ನಿರ್ಮಾಣಗೊಂಡಂತ ಪ್ರಮುಖವಾಗಿರುವಂತ ಮಸೀದಿಗಳು, ಸ್ಮಾರಕಗಳು. ಮೊಹಮ್ಮದ್ ಗವನ ಕಾಲದಲ್ಲಿ ಬೆಳೆದು ಬಂದಂತ ಮಿಶ್ರ ಲೋಹದ ಕಲೆಯನ್ನು ಬಿದರಿ ಕಲೆ ಅಂತ ಕರೀತಾರೆ. ಬಿದರಿ ಕಲೆ, ಬಿದರಿ ಕಲೆ. ಗೂಜಿ ಭರಣಿ ತಟ್ಟೆಗಳ ಮೇಲೆ ಬೆಳ್ಳಿ ರೇಖೆಗಳಂತ ಚಿತ್ರ ಬಿಡಿಸುವುದು ಮತ್ತು ಆಗಲೇ ಹೇಳಿದ ನಿಮಗೆ ಸಾಹಿತ್ಯ ಕ್ಯಾಲಿಗ್ರಾಫಿ ಅಂತ ಕರೀತಾರಲ್ಲ, ಅಂತ ಒಂದು ವಿಶಿಷ್ಟವಾದ ಸಾಹಿತ್ಯವನ್ನ ಪರಿಚಯಿಸ್ತಾರೆ ಕ್ಯಾಲಿಗ್ರಾಫಿ. ಮೊಹಮ್ಮದ್ ಗವನ್ ಎಸ್ ಇದು ಬಹಮನಿ ಸುಲ್ತಾನರ ಕಾಲದಲ್ಲಿ ನಡೆದು ಬಂದಂತ ಒಂದು ವಿಶಿಷ್ಟವಾಗಿರುವಂತ ಸಾಹಿತ್ಯ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪ. ಬಹಮನಿ ಸುಲ್ತಾನರು ಮುಂದೆ ಹೋಗೋಣ. ಬಿಜಾಪುರದ ಆದಲಿ ಶಾಹಿಗಳು ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಬಿಜಾಪುರದ ಆದಲಿ ಶಾಹಿಗಳ ಮನೆತನ, ಬಿಜಾಪುರದ ಆದಲಿ ಶಾಹಿಗಳ ಮನೆತನದ ಸ್ಥಾಪಕ ಯಾರಂದ್ರೆ ಯೂಸುಫ್ ಆದಲಿ ಶಾಹಿ. ಬಿಜಾಪುರದ ಆದಲಿ ಶಾಹಿಗಳು, ಬಿಜಾಪುರದ ಆದಲಿ ಶಾಹಿಗಳು, ಬಿಜಾಪುರದ ಆದಲಿ ಶಾಹಿಗಳು. ಈ ಮನೆತನ ಸ್ಥಾಪಕ, ಬಿಜಾಪುರದ ಆದಲಿ ಶಾಹಿಗಳ ಮನೆತನದ ಸ್ಥಾಪಕ, ಸ್ಥಾಪಕ ಯಾರು? ಪ್ರಸಿದ್ಧ ದೊರೆ ಯಾರು? ಇವೇ ಕ್ವಶನ್ ಆಗ್ತವೆ. ಪ್ರಸಿದ್ಧ ದೊರೆ ಯಾರು? ಇವರ ರಾಜಧಾನಿ, ಇವರ ರಾಜಧಾನಿ, ರಾಜ್ಯ ಲಾಂಛನ, ರಾಜ್ಯ ಲಾಂಛನ. ಭೇಟಿ ಕೊಟ್ಟ ಪ್ರವಾಸಿಗ, ಪ್ರವಾಸಿಗ, ಪ್ರವಾಸಿಗ. ಪ್ರಸಿದ್ಧ ದಂಡನಾಯಕ,
ಪ್ರಸಿದ್ಧ ದಂಡನಾಯಕ, ಸ್ಥಾಪಕ, ಪ್ರಸಿದ್ಧ ದೊರೆ, ರಾಜಧಾನಿ, ರಾಜ್ಯ ಲಾಂಛನ, ಭೇಟಿ ಕೊಟ್ಟ ಪ್ರವಾಸಿಗ, ಪ್ರಸಿದ್ಧ ದಂಡನಾಯಕ, ಈ ಮನೆತನದ ಪ್ರಸಿದ್ಧ ಕಟ್ಟಡ, ಪ್ರಸಿದ್ಧ ಕಟ್ಟಡ, ಈ ಮನೆತನದ ಪ್ರಸಿದ್ಧ ಶಿಲ್ಪಿ, ಬಿಜಾಪುರದ ಆದಿಲಶಾಹಿಗಳ ಮನೆತನ ಸ್ಥಾಪಕ ಯಾರಂದ್ರ ಯೂಶುಫ್ ಆದಿಲಶಾ. ಬಿಜಾಪುರದ ಆದಿಲಶಾಹಿ ಮನೆತನದ ಸ್ಥಾಪಕ ಯಾರಂದ್ರೆ ಯೂಶುಫ್ ಆದಿಲಶಾ, ವೆರಿ ಇಂಪಾರ್ಟೆಂಟ್. ಪ್ರಸಿದ್ಧ ದೊರೆ ಯಾರಂದ್ರೆ ಎರಡನೇ ಇಬ್ರಾಹಿಂ ಆದಿಲಶಾ, ಎರಡನೇ ಇಬ್ರಾಹಿಂ ಆದಿಲಶಾ, ಈ ಮನೆತನದ ಪ್ರಸಿದ್ಧ ದೊರೆ. ರಾಜಧಾನಿ ಬಿಜಾಪುರ್. ರಾಜ್ಯ ಲಾಂಛನ, ಎತ್ತರದ ಕಮಾನಗಳ ಮೇಲೆ ಅರ್ಧ ಚಂದ್ರಾಕೃತಿ. ಭೇಟಿ ಕೊಟ್ಟ ಪ್ರವಾಸಿಗ ಫೆರಿಸ್ತಾ ಎಂಬ ಇತಿಹಾಸಕಾರ, ಈ ಮನೆತನಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗ ಫೆರಿಸ್ತಾ. ಫೆರಿಸ್ತಾ ಅವರು ಬರೆದ ಪ್ರಸಿದ್ಧವಾದ ಕೃತಿ ತಾರಿಕ್ ಇ ಫೆರಿಸ್ತಾ, ತಾರಿಕ್ ಇ ಫೆರಿಸ್ತಾ. ಇದು ಕ್ವಶನ್ ಆಗಿದೆ. ಬಿಜಾಪುರದ ಆದಿಲಶಾಹಿಗಳ ಮನೆತನಕ್ಕೆ ಭೇಟಿ ಕೊಟ್ಟ ಫರ್ಷಿಯಾದ ಸಾರಿ ಅರಬ್ ಸಾಹಿತಿ ಯಾರಂದ್ರ ಫೆರಿಸ್ತಾ ಎಂಬ ಇತಿಹಾಸಕಾರ. ಪ್ರಸಿದ್ಧ ದಂಡನಾಯಕ, ಈ ಮನೆತನದ ಪ್ರಸಿದ್ಧ ದಂಡನಾಯಕ ಯಾರಂದ್ರೆ ಅಫ್ಜಲ್ ಖಾನ್. ಪ್ರಸಿದ್ಧ ಕಟ್ಟಡ ಯಾವ್ದಂದ್ರ ಗೋಲ್ ಗುಂಬಜ್. ಪ್ರಸಿದ್ಧವಾದ ಕಟ್ಟಡ. ಮತ್ತು ಇಬ್ರಾಹಿಂ ರೋಜಾ. ಪ್ರಸಿದ್ಧವಾದ ಶಿಲ್ಪಿ ಯಾರು ಅಂದ್ರೆ ಮಲಿಕ್ ಸಂದಲ್. ಸ್ಥಾಪಕ ಯಾರಂದ್ರೆ ಯೂಶುಫ್ ಆದಿಲ್ಶಾ. ಪ್ರಸಿದ್ಧ ದೊರೆ ಎರಡನೇ ಇಬ್ರಾಹಿಂ ಆದಿಲ್ಶಾ. ರಾಜಧಾನಿ ಬಿಜಾಪುರ. ರಾಜ್ಯ ಲಾಂಛನ, ಎತ್ತರದ ಕಮಾನಗಳ ಮೇಲೆ ಅರ್ಧ ಚಂದ್ರಾಕೃತಿ. ಭೇಟಿ ಕೊಟ್ಟ ಪ್ರವಾಸಿಗ ಫೆರಿಸ್ತಾ. ಪ್ರಸಿದ್ಧ ದಂಡನಾಯಕ ಅಫ್ಜಲ್ ಖಾನ್. ಪ್ರಸಿದ್ಧ ಕಟ್ಟಡ ಗೋಲು ಗುಂಬಜ್ ಮತ್ತು ಇಬ್ರಾಹಿಂ ರೋಜಾ. ಪ್ರಸಿದ್ಧ ಶಿಲ್ಪಿ ಮಲಿಕ್ ಸಂದಲ್. ಎಲ್ಲದರ ಮೇಲೆ ಕ್ವಶನ್ ಆಗ್ತವೆ. ಈ ಮನೆತನದ ಇಂಪಾರ್ಟೆಂಟ್ ಪಾಯಿಂಟ್, ಬಿಜಾಪುರದ ಆದಿಲಶಾಹಿಗಳ ಮನೆತನದ ಸ್ಥಾಪಕ ಯೂಶುಫ್ ಆದಿಲಶಾಹಿ, ಪ್ರಸಿದ್ಧ ದೊರೆ ಎರಡನೇ ಇಬ್ರಾಹಿಂ ಆದಿಲಶಾಹಿ, ಪ್ರಸಿದ್ಧ ಮಹಿಳೆ, ಈ ಮನೆತನದ ಪ್ರಸಿದ್ಧ ಮಹಿಳೆ ಚಾಂದ್ ಬೀವಿ. ಈ ಮನೆತನದ ಪ್ರಸಿದ್ಧ ಮಹಿಳೆ ಯಾರಂದ್ರೆ ಚಾಂದ್ ಬೀವಿ, ಅಹಮದ್ ನಗರದ ಮಗಳು, ಬಿಜಾಪುರದ ಸೊಸೆ ಚಾಂದ್ ಬೀವಿ. ಇವಳು ಬರುವಾಗ ತನ್ನ ವರದಕ್ಷಿಣೆ ರೂಪದಲ್ಲಿ ಅಂತ ಹೇಳಂದ್ರೆ ಐದುನೂರ ಐವತ್ತು ಟನ್ ಭಾರದ ಮಲಿಕ್ ತೋಫ್. ನಾವು ಸಾಮಾನ್ಯವಾಗಿ ಮಹಿಳೆ ತನ್ನ ಗಂಡೇವೆ ಮಂಚ ಕೊಟ್ಟಿದ್ ನೋಡಿದ್ದೇವೆ, ಸುರಿಗಿ ಸ್ವಾಮಿ ಕೊಟ್ಟಿದ್ ನೋಡಿದ್ದೇವೆ. ಆದರೆ ಈ ಹೆಣ್ಣು ಮಗಳು ಬರುವಾಗ ಏನ್ ತಂದಿದ್ದಳು ಅಂದ್ರೆ ಪಿಸ್ತೂಲ್ ತಂದಿದ್ದಳು. 550 ಟನ್ ಭಾರದ ಒಂದು ದೊಡ್ಡದಾಗಿರುವಂತ ಗನ್ ಮಷಿನ್ ಹೊಡೆದ್ರು. 2,000 ಸುಟ್ಟು ಹೋಗ್ಬೇಕು ಮದ್ದು ಗುಂಡು ಸ್ಫೋಟ ಆಗುವಂತ ವಸ್ತು. ಪಂಚ ಲೋಹಗಳಿಂದ ತಯಾರಿಸಿದಂತ ಒಂದು ವಿಶಿಷ್ಟವಾಗಿರುವಂತ ತೋಫನ್ನು ತಂದಿದ್ದಳು. ಅದರ ಹೆಸರು ಏನಂದ್ರೆ ಮಲಿಕ್ ತೋಫ್. ಇವತ್ತಿಗೂ ಬಿಜಾಪುರದಲ್ಲಿ ಮಲಿಕ್ ತೋಫ್ ಮೈದಾನ ಅಂತಿದೆ. ವಿಜಯನಗರ ಸಾಮ್ರಾಜ್ಯದ ತಾಳಿಕೋಟೆ ರಕ್ಕಸಿಗೆ ತಂಗಡಿ ಯುದ್ಧದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಒಂದು ಆಯುಧ ಅದು. ಯಾವುದಂದ್ರೆ ಮಲಿಕ್ ತೋಫ್. ಚಾಂದ್ ಬೀಬಿ ಯಾರ ವಿರುದ್ಧ ಹೋರಾಟ ಮಾಡಿದಳು ಅಂತ ಕ್ವಶನ್ ಆಗಿದೆ. ಅಕ್ಬರ್ನ ವಿರುದ್ಧ ಹೋರಾಟ ಮಾಡಿದ ಮಹಿಳೆ. ಅಕ್ಬರ್ ಹೊಡೆದ್ರ ಬಾಯನ್ ಹಲ್ಲ ಮುರ್ಕೊಂಡು ಹೋಗ್ಬೇಕು. ಅಕ್ಬರ್ ಹೊಡೆದಂತ ಮಹಿಳೆ ಯಾರಂದ್ರೆ ಚಾಂದ್ ಬೀಬಿ. ಸ್ಥಾಪಕರು ಯಾರು? ಯೂಶುಫ್ ಆದಿಲಶಾಹಿ. ಪ್ರಸಿದ್ಧ ದೊರೆ ಎರಡನೇ ಇಬ್ರಾಹಿಂ ಆದಿಲಶಾಹಿ. ರಾಜಧಾನಿ ವಿಜಯಪುರ. ರಾಜ್ಯ ಲಾಂಛನ, ಎತ್ತರದ ಕಮಾನಗಳ ಮೇಲೆ ಅರ್ಧ ಚಂದ್ರಾಕೃತಿ. ಭೇಟಿ ಕೊಟ್ಟ ಪ್ರವಾಸಿಗ ಫೆರಿಸ್ತಾ. ಈತ ಬರೆದ ಪ್ರಸಿದ್ಧವಾದ ಕೃತಿ ತಾರಿಕ್ ಇ ಫೆರಿಸ್ತಾ. ಪ್ರಸಿದ್ಧ ದಂಡನಾಯಕ ಅಫ್ಜಲ್ ಖಾನ್. ಅಫ್ಜಲ್ ಖಾನ್ ತನ್ನ ಹೆಸರಿನಲ್ಲಿ ಕಟ್ಟಿದ ಊರು
ಯಾವುದು? ಎಕ್ಸಲೆಂಟ್. ಅಫ್ಜಲ್ ಪುರ. ಅಫ್ಜಲ್ ಖಾನ್ ಯಾರ ವಿರುದ್ಧ ಹೋರಾಟವನ್ನು ಮಾಡಿದ? ಅಫ್ಜಲ್ ಖಾನ್ ಯಾರ ವಿರುದ್ಧ ಹೋರಾಟ ಮಾಡಿದ? ಎಸ್, ಶಿವಾಜಿ ವಿರುದ್ಧ ಹೋರಾಟ ಮಾಡಿ ಸೋಲನ್ನು ಒಪ್ಪಿಕೊಂಡ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಶಿವಾಜಿ ವಿರುದ್ಧ. ಹಾಗಾದ್ರೆ ಯಾವ ಕಟ್ಟಡದ ಮೇಲ್ಭಾಗದಲ್ಲಿ ಕಲ್ಲಿನ ಸೇತುವೆ, ಕಲ್ಲಿನ ಜೋಕಾಲಿ ಇದೆ? ಕಲ್ಲಿನ ಜೋಕಾಲಿ ಇದೆ. ಯಾವ ಕಟ್ಟಡದ ಮೇಲೆ ಕಲ್ಲಿನ ಜೋಕಾಲಿ, ತೂಗುವ ಜೋಕಾಲಿ ಇದೆ? ಕ್ವಶನ್ ಆಗಿದೆ ಇದು. ಯಾವ ಕಟ್ಟಡ, ಬಿಜಾಪುರದ ಯಾವ ಕಟ್ಟಡದ ಮೇಲೆ ಕಲ್ಲಿನ ಜೋಕಾಲಿ ಇದೆ, ತೂಗುವ ಜೋಕಾಲಿ, ಕಲ್ಲಿನಿಂದ ತೂಗುವ ಜೋಕಾಲಿ? ಹೇಳಿ ನೋಡೋಣ, ಯಾವ ಕಟ್ಟಡದ ಮೇಲೆ ಕಲ್ಲಿನ ಜೋಕಾಲಿ ಇದೆ? ಇಬ್ರಾಹಿಂ ರೋಜಾ. ಇಬ್ರಾಹಿಂ ರೋಜಾದ ಮೇಲೆ ಕಲ್ಲಿನ ಜೋಕಾಲಿ ಇದೆ. ವೆರಿ ಗುಡ್. ಗೋಲ್ಗುಂಬಜ್ ಅಲ್ಲ, ಅಜರುದ್ದೀನ್ ಅವರೇ. ಇಬ್ರಾಹಿಂ ರೋಜಾ. ಇಬ್ರಾಹಿಂ ರೋಜಾ. ರೋಜಾ ಎಂದರೆ, ರೋಜಾ ಎಂದರೆ, ರೋಜಾ ಎಂದರೆ, ರೋಜಾ ಎಂದರೆ ಏನು? ರೋಜಾ ಎಂದರೆ ಜಗಲಿ. ವೆರಿ ಗುಡ್, ವೆರಿ ಗುಡ್. ರೋಜಾ ಎಂದರೆ ಉಪವಾಸ ಅಲ್ಲ. ಎತ್ತರದ ಜಗಲಿಯ ಮೇಲೆ ಒಂದು ಕಡೆ ಮಸೀದಿ, ಇನ್ನೊಂದು ಕಡೆ ಗೋರಿ. ಆ ಮಸೀದಿ ಮತ್ತು ಗೋರಿಗಳನ್ನು ಒಳಗೊಂಡಿರ್ತಕ್ಕಂಥ ಕಟ್ಟಡವನ್ನೇ ರೋಜಾ ಎಂದು ಕರೆಯುತ್ತಾರೆ. ಭಾರತದ ಏಕೈಕ ರೋಜಾ ಯಾವುದಂದ್ರ ಇಬ್ರಾಹಿಂ ರೋಜಾ, ನೆನಪಿಡಿ. ಹಾಗಾದ್ರೆ ಬಿಜಾಪುರದ ಯಾವ ದೊರೆ ತನ್ನ ಅರಮನೆಯಲ್ಲಿ, ತನ್ನ ಕೋಟೆಯಲ್ಲಿ ದತ್ತಾತ್ರೇಯ ಎಂಬ ಹಿಂದೂ ದೇವಾಲಯವನ್ನು ಕಟ್ಟಿಸಿದ್ದ? ದತ್ತಾತ್ರೇಯ ಎಂಬ ಹಿಂದೂ ದೇವಾಲಯವನ್ನು ಕಟ್ಟಿಸಿದ್ದ? ದತ್ತಾತ್ರೇಯ ಎಂಬ ಹಿಂದೂ ದೇವಾಲಯ ನಿರ್ಮಾಣ ಮಾಡಿದ? ಎಕ್ಸಲೆಂಟ್. ಎರಡನೇ ಇಬ್ರಾಹಿಂ ಆದಿಲ್ ಶಾ ಪ್ರಶ್ನೆ ಹಿಂಗೆ ಕೇಳಿದ್ದಾನೆ, ಯಾರನ್ನು ಜಗದ್ಗುರು ಬಾದಶಾ ಎಂದು ಕರೆಯುತ್ತಿದ್ದರು? ಯಾರನ್ನ ಜಗದ್ಗುರು ಬಾದಶಾ? ಜಗದ್ಗುರು ಬಾದಶಾ ಯಾರು? ಜಗದ್ಗುರು ಬಾದಶಾ ಯಾರನ್ನು ಜಗದ್ಗುರು ಬಾದಶಾ ಅಂತ ಕರಿತಿದ್ರು? ಸೇಮ್, ಎಲ್ಲ ಸೇಮ್. ಎರಡನೇ ಇಬ್ರಾಹಿಂ ಆದಿಲ್ ಶಾನನ್ನ ಜಗದ್ಗುರು ಬಾದಶಾ, ಇದನ್ನು ಸೇಮ್ ಪ್ರಶ್ನೆ ಕೇಳಿದೆ. ಹಾಗಾದ್ರೆ ಈತ ಆರಂಭ ಮಾಡಿದ ಉತ್ಸವ ಯಾವುದು? ಈತ ಆರಂಭ ಮಾಡಿದ ಉತ್ಸವ ಎರಡನೇ ಇಬ್ರಾಹಿಂ ಆದಿಲ್, ಎಸ್ ವೆರಿ ಗುಡ್, ನವರಸಪುರ ಉತ್ಸವ. ಇವತ್ತಿಗೂ ಕರ್ನಾಟಕ ರಾಜ್ಯದಲ್ಲಿ ನವರಸಪುರ ಉತ್ಸವ ಆಚರಣೆ ಮಾಡುವಂತ ಊರು ಯಾವುದಂದ್ರ ಬಿಜಾಪುರ. ಇದು 2014 KS ಕ್ವಶನ್. ಕರ್ನಾಟಕ ರಾಜ್ಯದ ಯಾವ ಊರಿನಲ್ಲಿ ನವರಸಪುರ ಉತ್ಸವವನ್ನು ಆರಂಭ ಮಾಡುತ್ತಾರೆ ಅಂತ KS ಪ್ರಿಲಿಮ್ಸ್ ಕೇಳಿದ ಪ್ರಶ್ನೆ. ನವರಸಪುರ ಉತ್ಸವ ಆರಂಭ ಮಾಡುವಂತ ಊರು ಯಾವುದಂದ್ರ ವಿಜಯಪುರ. ನವರಸಪುರ ಉತ್ಸವ. ಹಾಗಾದ್ರೆ ಕಿತಾಬ್ ಇ ನವರಸ್ ಎಂಬ ಕೃತಿಯನ್ನು ಬರೆದವರು ಯಾರು? ಕಿತಾಬ್ ಇ ನವರಸ್. ಕಿತಾಬ್ ಇ ನವರಸ್ ಎಂಬ ಕೃತಿಯನ್ನು ಬರೆದವರು, ಫೇಮಸ್ ಕೃತಿ ಅದು. ಎಸ್, ಎರಡನೇ ಇಬ್ರಾಹಿಂ ಆದಿಲ್ ಶಾ. ಎರಡನೇ ಇಬ್ರಾಹಿಂ ಆದಿಲ್ ಶಾನ ಭೇಟಿ, ಆಸ್ಥಾನಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗ ಯಾರು? ಎರಡನೇ ಇಬ್ರಾಹಿಂ ಆದಿಲ್ ಶಾನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಫೆರಿಸ್ತಾ. ವೆರಿ ಗುಡ್. ಫೆರಿಸ್ತಾ ಎಂಬ ಇತಿಹಾಸಕಾರ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಆಸ್ಥಾನಕ್ಕೆ ಭೇಟಿ ಕೊಟ್ಟ. ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಬಿಜಾಪುರದ ಗೋಲಗುಮ್ಮಟವನ್ನು ಕಟ್ಟಿಸಿದ ದೊರೆ ಯಾರು? ಗೋಲಗುಮ್ಮಟವನ್ನು ಕಟ್ಟಿಸಿದ ದೊರೆ ಎಕ್ಸಲೆಂಟ್ ಮೊಹಮ್ಮದ್ ಆದಿಲ್ ಶಾ. ರೈಟ್ ಆನ್ಸರ್. ಮೊಹಮ್ಮದ್ ಆದಿಲ್ ಶಾನ ಮಗ ಯಾವ ಕಟ್ಟಡದ ಮೂಲಕ ತನ್ನ ತಂದೆಯ ಕಟ್ಟಿದಂತ ಕಟ್ಟಡದ ಮೇಲೆ ತನ್ನ ನೆರಳು ಬೀಳಬೇಕಂತ ವಿಚಾರ ಮಾಡಿದ್ದ? ಯಾವ ದೊರೆ? ಎಸ್, ವೆರಿ ಗುಡ್, ಬಾರಾಕಮನ್. ಆ ಬಾರಾಕಮನ್ ಕಟ್ಟಿಸ್ಬೇಕಂತ ವಿಚಾರ ಮಾಡಿದ ದೊರೆ ಯಾರು? ಬಾರಾಕಮನ್. ಬಾರಾಕಮನ್, ಬಾರಾಕಮನ್ ಅಲಿ ಆದಿಲ್ ಶಾ ಅಲ್ಲ. ಎಸ್, ಎರಡನೇ ಆದಿಲ್ ಶಾ. ಎರಡನೇ ಅಲಿ ಆದಿಲ್ ಶಾ. ಎರಡನೇ ಅಲಿ ಆದಿಲ್ ಶಾ, ನೆನ್ಪಿಡಿ. ಎರಡನೇ ಅಲಿ ಆದಿಲ್ ಶಾ. ಎರಡನೇ ಅಲಿ ಆದಿಲ್ ಶಾ. ಹಾಗಾದ್ರೆ ಬಿಜಾಪುರದ ಮೇಲೆ ದಾಳಿ ಮಾಡಿದ ಮೊಘಲ ಸುಲ್ತಾನ ಯಾರು? ಬಿಜಾಪುರದ ದಾಳಿ ಮಾಡಿ ಬಿಜಾಪುರ ನಾಶವನ್ನು ಮಾಡಿದಂತ, ಮನೆತನ ನಾಶ ಮಾಡಿದ ಮೊಘಲ ಸುಲ್ತಾನ? ಮೊಘಲ ಸುಲ್ತಾನ ನೋ, ಶಿವಾಜಿ ಅಲ್ಲ. ಮೊಘಲ ಸುಲ್ತಾನ ಅಂತ ನಾನು ಕೇಳ್ತೀನಿ, ಶಿವಾಜಿ ಅಂತ. ಔರಂಗಜೇಬ್. ವೆರಿ ಗುಡ್. ಔರಂಗಜೇಬ್ 1686 ಈ ಎರಡನೇ ಇಬ್ರಾಹಿಂ, ಏನು ಔರಂಗಜೇಬ ಯಾರ ಮೇಲೆ ದಾಳಿ ಮಾಡ್ತಾನಂದ್ರೆ ಸಿಕಂದರ್ ಲೋಧಿಯ ಮೇಲೆ ದಾಳಿ ಮಾಡಿ, ಸಿಕಂದರ್ ಶಾ ಅಂತ ಕರಿತೀವಿ. ಈ ಮನೆತನದ ಕೊನೆಯ ದೊರೆ ಯಾರಂದ್ರ ಸಿಕಂದರ್ ಶಾ. ಸಿಕಂದರ್ ಶಾನ ಮೇಲೆ ದಾಳಿ ಮಾಡಿ ಈ ಮನೆತನವನ್ನ ನಾಶ ಮಾಡಿದ ಅಂತ. ಸ್ನೇಹಿತರೆ ಕ್ಷಮೆ ಇರಲಿ, ಇವತ್ತು ಬಿಜಾಪುರದ ಆದಿಲ್ ಶಾಹಿಗಳ ಬಗ್ಗೆ ಹೇಳ್ಬೇಕಂತ ಮಾಡಿದ್ದೆ ನಾನು.
ಟೈಮ್ ಸಾಲಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಇಂಪಾರ್ಟೆಂಟ್ ಪಾಯಿಂಟ್ ಡಿಸ್ಕಸ್ ಮಾಡಿದ್ದೇನೆ. ನಾಳೆ ಬಿಜಾಪುರದ ಆಲಿಶಾಹಿ ಮನೆತನ ಹೇಳ್ಕೊಂಡು ಒಂದು ಕೆಲವೊಂದು ಸಣ್ಣ ಸಣ್ಣ ಪುಟ್ಟ ಮನೆತನಗಳದಾವೆ. ಸಣ್ಣ ಪುಟ್ಟ ಮನೆತನಗಳು ಯಾವಂದ್ರ ಇಲ್ಲಿ ನೋಡಿ, ಒಂದು ಸಣ್ಣ ಸಣ್ಣ ಮನೆತನಗಳು ಬರ್ತವೆ. ಆ ಸಣ್ಣ ಸಣ್ಣ ಮನೆತನಗಳು ಯಾವಂದ್ರ ಕೆಳದಿ ಮನೆತನದ ಬಗ್ಗೆ ಹೇಳ್ತೇನೆ ನಾಳೆ. ಕೆಳದಿ ಮನೆತನ, ಚಿತ್ರದುರ್ಗದ ಪಾಳ್ಯಗಾರರು, ಯಲಂಕದ ನಾಡು ಪ್ರಭುಗಳು, ಇಲ್ಲೊಂದು ಒಂದೊಂದು ಕ್ವಶನ್ ಆಗ್ತವೆ. ಬಿಜಾಪುರದ ಆದಲಿಶಾಹಿಗಳು ಪ್ಲಸ್ ಇವ್ರ ಬಗ್ಗೆ ಹೇಳ್ಬಿಡ್ತೇನೆ. ಯಲಂಕದ ನಾಡು ಪ್ರಭುಗಳು, ಕೆಳದಿ ಸಂಸ್ಥಾನ, ಚಿತ್ರದುರ್ಗದ ಪಾಳ್ಯಗಾರರು, ಈ ಮನೆತನದ ಬಗ್ಗೆ ಹೇಳ್ಕೊಂಡು ನಾಡದ ಮೈಸೂರಿನ ಒಡೆಯ ಸಾಮ್ರಾಜ್ಯವನ್ನು ಆರಂಭ ಮಾಡೋಣ. ಓಕೆನಾ? ಶುಭರಾತ್ರಿ, ಒಳ್ಳೇದಾಗಲಿ, ಗುಡ್ ನೈಟ್, ಎಲ್ಲರಿಗೂ ಒಳ್ಳೇದಾಗಲಿ.